श्री गणेशाय नमः ॐ श्री गुरुभ्यो नमः लक्ष्मी क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवां ब्रह्मेन्द्रगङ्गाधरां तां त्रैलोक्यकुटुम्बिनीं सरसिजं वन्दे मुकुन्दप्रिया ॐ श्रीमहालक्ष्म्यै विद्महे विष्णुपत्नी च धीमहि तन्नो लक्ष्मी प्रचोदयात् ॐ श्रीवरमहालक्ष्मीदेवे नमो नमः ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ತಮಗೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ವ್ರತ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯಗಳು ಜೊತೆಗೆ ಈ ಬಾರಿ ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವಂಥ ಸೂಕ್ತವಾದ ಕಾಲ ಜೊತೆಗೆ ಕೆಲವೊಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಈ ಬಾರಿ ತೆಗೆದುಕೊಳ್ಳುವಂಥ ವಿಚಾರ ಇರುತ್ತೆ ಹಾಗಾಗಿ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಚಾರವನ್ನು ಈಗ ವಿಶ್ಲೇಷಣೆ ಮಾಡೋಣ ಪ್ರತಿ ವರ್ಷವೂ ತಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಹುಣ್ಣಿಮೆಗೆ ಹತ್ತಿರವಿರುವಂಥ ಒಂದು ಶುಕ್ರವಾರದ ಒಂದು ಒಂದು ಅಥವಾ ಎರಡನೇ ಶುಕ್ರವಾರ ಕೆಲವೊಮ್ಮೆ ಹುಣ್ಣಿಮೆ ದಿನನೇ ಬರುತ್ತೆ ಕೆಲವೊಮ್ಮೆ ಹುಣ್ಣಿಮೆ ಆಸುಪಾಸು ಬರುತ್ತೆ ಅಥವಾ ಹುಣ್ಣಿಮೆಗೆ ಸ್ವಲ್ಪ ದಿನ ಮುಂದೆ ಬರುತ್ತೆ ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಎರಡನೇ ಶುಕ್ರವಾರದಲ್ಲಿ ಅಲ್ಲಿ ವಿಶೇಷವಾಗಿ ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಂತಹ ಪದ್ಧತಿ ಇರುತ್ತೆ ಇದು ಪುರಾಣಗಳಲ್ಲಿ ಅಥವಾ ಹಿಂದಿನ ಪ್ರಸಿದ್ಧಿಗಳಲ್ಲಿ ಇದನ್ನು ವ್ರತ ಎಂದು ಉಲ್ಲೇಖ ಮಾಡಿದ್ದಾರೆ ಹೊರತು ಇದನ್ನು ಹಬ್ಬ ಎಂದು ಇತ್ತೀಚೆಗೆ ಅದಕ್ಕೆ ಹಬ್ಬ ಎಂಬ ಒಂದು ಬಿರುದನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಹಲವಾರು ನಾವು ವ್ರತಗಳನ್ನು ಈಗ ಹಬ್ಬವಾಗಿ ಪರಿವರ್ತನೆ ಮಾಡಿದೆವು ವ್ರತಕ್ಕೂ ಹಬ್ಬಕ್ಕೂ ಅಲ್ಲಿ ಭಾಳಷ್ಟು ವ್ಯತ್ಯಾಸಗಳಿವೆ ವ್ರತದಲ್ಲಿ ಅಲ್ಲಿ ನಿಯಮ ಪಾಲನೆ ಉಪವಾಸ ಇರುವಂಥದ್ದು ಶುದ್ಧಾಚಾರ ಪ್ರತರಣ ಮಾಡುವಂಥದ್ದು ಅಲ್ಲಿ ವಿಶೇಷವಾಗಿ ಎಲ್ಲ ಆಡಂಬರಗಳು ಅಥವಾ ವಸ್ತು ವಿಚಾರಗಳಿಗಿಂತ ಅಲ್ಲಿ ವಿಶೇಷವಾಗಿ ಮಾಡುವಂತಹ ಸ್ತುತಿ ಸ್ತೋತ್ರಗಳಿಗೆ ಮಾಡುವಂತಹ ಬೇರೆ ಬೇರೆ ರೀತಿಯ ಅರ್ಚನೆಗಳಿಗೆ ಅಷ್ಟೋತ್ತರ ನಾಮಾವಳಿಗಳಿಗೆ ಅಥವಾ ಕಲಶ ಸ್ಥಾಪನೆ ಮುಂತಾದವುಗಳಿಗೆ ಅಲ್ಲಿ ವಿಶೇಷವಾದ ಪ್ರಾಶಸ್ತ್ಯ ಇರುತ್ತೆ ಹೊರತು ಅಲ್ಲಿ ವೈಭವ ಆಡಂಬರ ಅಥವಾ ಇನ್ನಿತರವಾದ ವಿಶೇಷವಾದ ಅಡುಗೆಗಳು ಅಥವಾ ಬೇರೆ ಬೇರೆ ರೀತಿಯ ಪ್ರದರ್ಶನ ರೂಪದ ಒಂದು ವಿಚಾರಗಳು ಅವೆಲ್ಲ ಅಲ್ಲಿ ಅಷ್ಟಕ್ಕೆ ಸ್ಥಾನಮಾನ ಇರೋದಿಲ್ಲ ಹಾಗಾಗಿ ಇದು ವರಮಹಾಲಕ್ಷ್ಮಿ ವ್ರತ ಅನ್ನೋದನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ಬೇಕು ಯಾಕಂದರೆ ಈ ಶ್ರಾವಣ ಆಷಾಢ ಶ್ರಾವಣ ಭಾದ್ರಪದ ಆಶ್ವಿಜ ಈ ನಾಲ್ಕು ಮಾಸಗಳನ್ನು ಚಾತುರ್ಮಾಸಗಳು ಅಲ್ಲಿ ಆ ನಾಲ್ಕು ಮಾಸಗಳನ್ನು ವಿಶೇಷವಾಗಿ ಬರುವಂತಹ ಬೇರೆ ಬೇರೆ ವ್ರತಗಳಿಗೆ ಮೀಸಲಾಗಿಟ್ಟಿದ್ದಾರೆ ಆ ವ್ರತಗಳ ಒಂದು ಭಾಗವೇ ಹಬ್ಬಗಳಾಗಿ ನಾವು ಪ್ರವರ್ತನೆ ಮಾಡ್ತೇವೆ ಉದಾಹರಣೆಗೆ ಅಲ್ಲಿ ಗಣೇಶನ ಹಬ್ಬ ಅದು ವರಸಿದ್ಧಿ ವಿನಾಯಕ ವ್ರತ ಅಂತಾರೆ ಅದೇ ರೀತಿ ಬರುವಂತಹ ನಾಗರ ಪಂಚಮಿ ಅದು ನಾಗನಿಗೆ ಸಂಬಂಧಪಟ್ಟ ವ್ರತ ನಿಯಮಗಳನ್ನು ಮಾಡುವಂಥದ್ದು ಗಣೇಶನಿಗೆ ಸಂಬಂಧಪಟ್ಟ ವ್ರತ ಹಬ್ಬಗಳು ಈ ರೀತಿ ಆ ವ್ರತಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತವು ಒಂದು ಶ್ರೇಷ್ಠ ಥರವಾದ ವ್ರತವಾಗಿರುತ್ತೆ ಇದನ್ನು ಅನೂಚಾನವಾಗಿ ಬಹಳಷ್ಟು ಜನರು ಹಿರಿಯರಿಂದ ಆಚರಿಸಿಕೊಂಡ ಪದ್ಧತಿಯಿಂದ ಮಾಡ್ತಾರೆ ಇನ್ನು ಕೆಲವರು ತಾವು ಹೊಸದಾಗಿ ಅಲ್ಲಿ ಇಲ್ಲಿ ಕೇಳಿಕೊಂಡು ನೋಡಿಕೊಂಡು ಅಥವಾ ಇನ್ನಿತರರು ಮಾಡೋದನ್ನು ನೋಡಿಕೊಂಡು ಅಥವಾ ಇನ್ನಿತರಿಂದ ತಿಳಿದುಕೊಂಡು ಮಾಡುವಂಥವ್ರು ಇರ್ತಾರೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಒಂದು ಕಟ್ಟುಕಾಡು ಅಥವಾ ತನ್ನದೇ ಆದ ಒಂದು ಕಟ್ಟುಪಾಡಲ್ಲಿ ನೀವು ವಿಶೇಷವಾದ ಕಟ್ಟುಪಾಡೇನು ಬೇಕಾಗಿಲ್ಲ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅಥವಾ ಭಕ್ತಿ ಇರತ್ತೆ ಅಥವಾ ಮಾಡುವಂಥ ಶ್ರದ್ಧೆ ಶಕ್ತಿ ಇರತ್ತೆ ಅಂಥವ್ರು ಇದನ್ನು ಸರಳವಾಗಿ ಸಹ ಆಚರಣೆ ಮಾಡ್ಬೋದು ಇದಕ್ಕೆ ಅಷ್ಟೊಂದು ಖರ್ಚು ಬೇಕೋ ಅಷ್ಟೊಂದು ಆಡಂಬರ ಬೇಕೋ ಅದು ಅಷ್ಟೊಂದು ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಣೆ ಮಾಡಲೇಬೇಕು ಅನ್ನೋದು ಆ ಥರ ಏನು ತೀರವಾದ ಕಟ್ಟುಪಾಡು ಏನು ಯಾರಿಗೂ ಬೇಕಾಗಿಲ್ಲ ನಿಮ್ಮಲ್ಲಿ ಸಿಗುವಂಥ ಲಭ್ಯ ಇರುವಂಥ ಸರಳವಾದ ವಸ್ತುಗಳನ್ನು ಅಥವಾ ಪೂಜಾ ಸಾಮಗ್ರಿಗಳಿಂದ ಈ ವ್ರತವನ್ನು ಎಲ್ಲರೂ ಮಾಡ್ಬೋದಾಗಿದೆ ಹಾಗಾಗಿ ಇಲ್ಲಿ ಆ ವರಮಹಾಲಕ್ಷ್ಮಿಯ ವ್ರತವನ್ನು ನಾವು ನಮಗೆ ವರ್ಷಪೂರ್ತಿ ಆ ತಾಯಿಯ ಅನುಗ್ರಹ ಬೇಕು ತಾಯಿ ಆಗುತ್ತೆ ನಮಗೆ ಶ್ರೀಯನ್ನು ಕೊಡೋದು ಶ್ರೀ ಅಂದರೆ ಎಲ್ಲ ಸಂಪತ್ತನ್ನು ಸಿರಿ ಅಂತ ಹೇಳ್ತಾರೆ ನಮ್ಮ ಒಂದು ಆಡು ಭಾಷೆಯಲ್ಲಿ ಜನ ಶ್ರೀ ಅಥವಾ ಸಿರಿ ಅಂತ ಹೇಳ್ತಾರೆ ಆ ಸಿರಿಯನ್ನು ಸಂಪತ್ತನ್ನು ಕೊಡುವಂಥದ್ದು ವರವನ್ನು ಕರುಣಿಸುವಂಥ ಅನುಗ್ರಹಿಸುವಂಥ ತಾಯಿ ಮಹಾಲಕ್ಷ್ಮಿ ತಾಯೇ ಇರ್ತಾಳೆ ಹಾಗಾಗಿ ಆ ಒಂದು ಮಹಾಶಕ್ತಿ ತ್ರಿಶಕ್ಮಕ ಸ್ವರೂಪಿಣಿಯೂ ಆಗಿದ್ದಾಳೆ ಆಕೆಯಲ್ಲೂ ಈ ಸರಸ್ವತಿ ಅಂಶ ಆಕೆಯಲ್ಲೂ ದುರ್ಗಾ ಅಂಶ ಆಕೆಯಲ್ಲೂ ಆ ಲಕ್ಷ್ಮಿ ಅಂಶ ಅಂದರೆ ಆ ತ್ರಿಶಕ್ತಿಗಳು ಏಕತ್ರವಾಗಿ ಆ ದಿನ ಇರ್ತಾರೆ ಅಂತ ಲೆಕ್ಕ ಅಂದರೆ ವರಮಹಾಲಕ್ಷ್ಮಿ ದಿನ ದಿನಂದು ಅಲ್ಲಿ ನಾವು ಮೂರು ಶಕ್ತಿಗಳನ್ನು ಮನಸ್ಸಲ್ಲಿ ಧ್ಯಾನ ಆಹ್ವಾನ ಮಾಡಬೇಕಾಗತ್ತೆ ಹಾಗಾಗಿ ಆ ತ್ರಿಶಕ್ತಿಗಳು ಆ ಏಕ ಒಂದು ರೂಪದ ಕಲಶದಲ್ಲಿ ಅವರನ್ನು ಆಹ್ವಾನ ಮಾಡಿ ಪ್ರಾರ್ಥನೆ ಮಾಡಿ ನಮಗೆ ವಿ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಶ್ರದ್ಧೆ ಜೊತೆಗೆ ಕೊಡುವಂಥ ಸಂಪತ್ತು ಸೌಭಾಗ್ಯ ಹಣಕಾಸು ಧನ ಕನಕ ಇವೆಲ್ಲವೂ ಅಂತ ನಾವು ಅದು ಕೇವಲ ಅಲ್ಲಿ ಧನಕ್ಕಾಗಿ ಪ್ರಾರ್ಥನೆ ಮಾಡೋದಲ್ಲ ಅಲ್ಲಿ ವರ್ಷಪೂರ್ತಿ ನಮಗೆ ಸಿಗುವಂಥ ಒಂದು ಆಯುರ್ ಆರೋಗ್ಯ ಶಕ್ತಿ ಜಯಲಾಬಾದಿ ಅಂತ ಹೇಳ್ತೇವೆ ಅಂಥದ್ದೆಲ್ಲ ವಿಚಾರಗಳನ್ನು ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಈ ಬಾರಿಯ ಒಂದು ವ್ರತ ನಿಯಮದಲ್ಲಿ ವಿಶೇಷವಾಗಿ ಅಲ್ಲಿ ಅತಿಥಿ ಕರ್ಣ ಯೋಗ ನಕ್ಷತ್ರಗಳ ಜೊತೆಗೆ ಅಲ್ಲಿ ಬೇರೆ ರೀತಿಯ ಈ ಸಂಕ್ರಮಣದ ಗಂಡ ಇವೆಲ್ಲ ಬರ್ತಾ ಇದೆ ಹಾಗಾಗಿ ಈ ಬಾರಿ ನೀವು ನಿಮಗೆ ಇಷ್ಟ ಬಂದಂಥ ಕಾಲದಲ್ಲಿ ಮಾಡೋದಕ್ಕಿಂತ ಅಲ್ಲಿ ಈ ಕಾಲ ನಿರ್ಣಯ ಅಥವಾ ಕಾಲವನ್ನು ಗಮನಿಸಿಕೊಂಡು ಮಾಡೋದನ್ನು ಒಳ ಭಾಳ ಉತ್ತಮವಾದ ಆಯ್ಕೆಯಾಗಿರುತ್ತೆ ಯಾಕಂದರೆ ಏಕಾದಶಿ ತಿಥಿ ಬಂದಾಗ ಏಕಾದಶಿ ಇದ್ದಾಗ ಏಕಾದಶಿ ತಿಥಿ ಕಳೆದ ಮೇಲೆ ನಾವು ಯಾವುದೋ ರೀತಿಯ ಇಂಥ ಒಂದು ಪೂಜೆ ಅನುಷ್ಠಾನ ಮಾಡಬೇಕು ಏಕಾದಶಿಯು ಅಲ್ಲಿ ಉಪವಾಸಕ್ಕಾಗಿ ಮೀಸಲಾಗಿರುವಂಥ ಒಂದು ಕಾಲ ಆಗಿರುತ್ತೆ ಆ ಏಕಾದಶಿಯ ಒಂದು ಆಚರಣೆ ಕಳೆದಿರಬೇಕು ಯಾಕಂದರೆ ಅಲ್ಲಿ ಶುಕ್ರವಾರದಿಂದ ಆಗಸ್ಟ್ ಹದಿನಾರು ಶುಕ್ರವಾರದಂದು ಅಲ್ಲಿ ಪ್ರಾರ್ಥಕಾಲದಲ್ಲಿ ಕಾಲದಲ್ಲಿ ಏಕಾದಶಿ ತಿಥಿ ವ್ಯಾಪನೆ ಇರುತ್ತೆ ಅಲ್ಲಿ ಗುರುವಾರನೂ ಏಕಾದಶಿ ಇರುತ್ತೆ ಶುಕ್ರವಾರನೂ ಬೆಳಗಿನ ಕಾಲದಲ್ಲಿ ಸ್ವಲ್ಪ ಭಾಗ ಏಕಾದಶಿಯ ಶೇಷ ಅಲ್ಲಿ ಉಳಿದುಕೊಂಡಿರುತ್ತೆ ಆ ಬಳಿಕ ದ್ವಾದಶಿ ಆರಂಭ ಆಗಲಿಕ್ಕೆ ಸ್ವಲ್ಪ ಅಲ್ಲಿ ಸಮಯ ಇರುತ್ತೆ ಅದೇ ರೀತಿ ಆ ದಿನ ಮೂಲ ನಕ್ಷತ್ರ ಇರುತ್ತೆ ಆ ಮೂಲ ನಕ್ಷತ್ರವು ವಿಶೇಷವಾಗಿ ಸರಸ್ವತಿ ಅಥವಾ ತಾಯಿ ಈ ವಿಶೇಷವಾಗಿ ಶಾರದಾ ದೇವಿ ಶಾರದಾ ದೇವಿಗೆ ವಿಶೇಷವಾಗಿ ಅನುಗ್ರಹವಾಗುವಂಥ ಒಂದು ವಿಶೇಷ ನಕ್ಷತ್ರ ಆಗಿರುತ್ತೆ ಆದರೆ ಆ ಮೂಲ ನಕ್ಷತ್ರವು ಕರೆದು ಅಲ್ಲಿ ಶುಕ್ರನಿಗೆ ಪ್ರಿಯತವಾದಂಥ ಶುಕ್ರನ ದಶಾ ನಕ್ಷತ್ರ ಪೂರ್ವ ಶರಡ ನಕ್ಷತ್ರ ಬರಬೇಕಂದ್ರೆ ಅಲ್ಲಿ ಮಧ್ಯಾಹ್ನವರೆಗೆ ಕಾಯಬೇಕಾಗುತ್ತೆ ಕೆಲವೊಂದು ಪಂಚಾಂಗಗಳಲ್ಲಿ ಹತ್ತುವರೆ ಕೆಲವೊಂದು ಭಕ್ ಪಂಚಾಂಗಗಳಲ್ಲಿ ಹನ್ನೊಂದುವರೆ ಈ ಥರ ಎಲ್ಲ ಕೊಟ್ಟಿದ್ದಾರೆ ಆದರೆ ಅಲ್ಲಿ ನಿಜವಾಗಿ ಅಲ್ಲಿ ನಕ್ಷತ್ರ ಪರಿವರ್ತನೆ ಆಗೋದು ಹನ್ನೆರಡು ಗಂಟೆ ಬಳಿಕ ಅಲ್ಲಿ ನಕ್ಷತ್ರ ಪರಿವರ್ತನೆ ಆಗುತ್ತೆ ಹಾಗಾಗಿ ಈ ಒಂದು ಮಧ್ಯಾಹ್ನ ಕಾಲದಲ್ಲಿ ನೀವು ಹನ್ನೆರಡುವರೆ ಬಳಿಕ ಹನ್ನೆರಡು ನಲವತ್ತು ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತೈದು ಅವರನ್ನು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ಹನ್ನೆರಡು ಮುಕ್ಕಾಲು ಅಂತ ಇಟ್ಕೊಳ್ಳಿ ನೀವು ಹನ್ನೆರಡು ಮುಕ್ಕಾಲರ ಬಳಿಕ ಈ ಯಾವುದೇ ಪೂಜೆಯನ್ನು ಈ ಮಾಡೋಂಥದ್ದು ಒಳ್ಳೆಯದಾದರೆ ಅದರ ಮೂಲ ಮೊದಲು ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ಅದರ ಮೊದಲು ಬೆಳಿಗ್ಗೆಯಿಂದಲೂ ಬೇಕಾದ್ರೆ ಸಿದ್ಧತೆ ಅಲಂಕಾರ ಇತ್ಯಾದಿ ಎಲ್ಲ ಮಾಡ್ಕೊಳ್ಬೋದು ಆದರೆ ನಾವು ಪ್ರಧಾನವಾಗಿ ಮಾಡುವಂಥ ಪೂಜೆ ಅರ್ಚನೆ ನಾವು ಮಧ್ಯಾಹ್ನ ಹನ್ನೆರಡು ಮುಕ್ಕಾಲರ ಬಳಿಕ ಮಾಡುವಂಥದ್ದು ಒಳ್ಳೆಯದಾಗುತ್ತೆ ಯಾಕಂದರೆ ಮೂಲ ನಕ್ಷತ್ರ ಇರುವಾಗ ನೀವು ಕಲಶ ಪೂಜೆ ಕಲಶ ಪ್ರತಿಷ್ಠಾಪನೆ ಮಾಡೋದು ಅದರ ಒಂದು ಪರಿಣಾಮನೇ ಬೇರೆ ಇರುತ್ತೆ ಮೂಲ ನಕ್ಷತ್ರವು ಈ ನಮಗೆ ಇರತಕ್ಕಂತಹ ಐಹಿಕವಾದ ಫಲಗಳಿಗೆ ಅಷ್ಟೊಂದು ಸಂಬಂಧವಾಗಿ ವಿಶೇಷ ಸಿದ್ಧನ ಮಾಡೋದು ಅದೇ ವಿದ್ಯೆಗೆ ಜ್ಞಾನಕ್ಕೆ ಬುದ್ಧಿಗೆ ಸಿದ್ಧಿಗೆ ಮುಂತಾದ ವಿಚಾರಗಳಿಗೆ ಆ ಮೂಲ ನಕ್ಷತ್ರದ ಪೂಜೆ ಒಂದು ಸಾರ್ಥಕ ಫಲವನ್ನು ಕೊಡುತ್ತೆ ಅದೇ ರೀತಿ ಪೂರ್ವಾಷ್ಷ ನಕ್ಷತ್ರ ಅನ್ನೋದು ಶುಕ್ರನ ದಶಾ ನಕ್ಷತ್ರ ಶುಕ್ರ ಅಂದರೆ ಸಂಪತ್ತು ಸಿರಿ ಸೌಭಾಗ್ಯ ಧನಧಾನ್ಯ ಸಮೃದ್ಧಿ ಬೇರೆ ಬೇರೆ ರೀತಿಯ ಭೋಗ ವಿಚಾರಗಳು ಕಾಮನೆಗಳು ವಿವಾಹ ವಿಚಾರ ಇದರೊಳಗೂ ಆ ಶುಕ್ರನ ಪೂರ್ವಾಷ ನಕ್ಷತ್ರವು ಒಂದು ಫಲಪ್ರದವಾಗಿರುತ್ತೆ ಹಾಗಾಗಿ ಅಲ್ಲಿ ನೀವು ನಕ್ಷತ್ರವನ್ನು ಎಲ್ಲ ಗಮನಿಸಿದ್ರೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಳದ ಬಳಿಕ ನಿಮ್ಮ ಪ್ರಧಾನ ಪೂಜೆ ಅರ್ಚನೆ ಅಥವಾ ವಿಶೇಷವಾದ ಅಷ್ಟೋತ್ತರ ಪೂಜೆ ಅಥವಾ ಕಲಶದ ಪೂಜೆ ನೈವೇದ್ಯ ಇತ್ಯಾದಿಗಳನ್ನು ಹನ್ನೆರಡು ಮುಕ್ಕಾಲ ಬಳಿಕ ಮಾಡುವಂಥದ್ದು ಒಳ್ಳೆಯದು ಅದರ ಮುಂಚೆ ಬೇಕಾದ್ರೆ ಸ್ತೋತ್ರ ಎಲ್ಲ ಓದ್ಕೊಳ್ಳಿ ಅಷ್ಟೋತ್ತರ ಓದೋದು ಬೇರೆ ಬೇರೆ ಲಕ್ಷ್ಮಿ ಹಾಡುಗಳನ್ನು ಹೇಳುವಂಥದ್ದು ವರಮಹಾಲಕ್ಷ್ಮಿ ಸಂಬಂಧಪಟ್ಟ ಬೇರೆ ಯಾವುದರದು ಮಂತ್ರಗಳನ್ನು ಜಪಿಸುವುದು ಪಠನೆ ಮಾಡೋದು ಅದನ್ನೆಲ್ಲ ಮಾಡ್ಕೋಬೋದು अरे प्रधानमंत्री ಹನ್ನೆರಡು ಮುಕ್ಕಾಲರಿಂದ ಸಾಯಂಕಾಲದ ಸಾಯಂಕಾಲದಲ್ಲೂ ಹಾಗೆ ನೀವು ಏಳು ಮೂವತ್ತರ ಒಳಗೆ ನಿಮ್ಮ ಪೂಜೆಯೆಲ್ಲ ಮಾಗಸ ಮಾಡೋದು ಒಳ್ಳೆಯದು ರಾತ್ರಿವರೆಗೂ ಮಾಡೋದು ಒಳ್ಳೆಯದಿಲ್ಲ ಅಲ್ಲಿ ಇನ್ನೊಂದು ಗಂಡಾಂತರ ಬರುತ್ತೆ ಅಲ್ಲಿ ಸಂಕ್ರಮಣ ಆರಂಭ ಆಗುತ್ತೆ ಸೂರ್ಯನ ಸಂಕ್ರಾಂತಿ ಆಗುತ್ತೆ ಯಾಕಂದರೆ ಅಲ್ಲಿ ಸಿಂಹ ಸಂಕ್ರಾಂತಿ ಆಗುವಂಥದ್ದು ಈ ಸಾಯಂಕಾಲದಲ್ಲಿ ಸುಮಾರು ಏಳುವರೆ ಬಳಿಕ ಏಳುವರೆ ಬಳಿಕ ಅಲ್ಲಿ ಸೂರ್ಯನು ಶಿವರಾಶಿಯನ್ನು ಪ್ರವೇಶ ಸಂಕ್ರಮಣ ಕಾಲ ಬರುತ್ತೆ ಹಾಗಾಗಿ ಸಂಕ್ರಮಣ ಕಾಲವನ್ನು ಸಹ ವಿಶೇಷವಾದ ಪೂಜಾದಿ ಕಾರ್ಯಗಳಿಗೆ ವಿಶೇಷವಾದ ಕಾಮನೆಗಳೇ ಪೂಜೆಗಳಿಗೆ ಇತ್ಯಾದಿಗಳಿಗೆ ಅದನ್ನು ಅಷ್ಟೊಂದು ಪ್ರಶಸ್ತವಾಗಿ ಹೇಳಿಲ್ಲ ಅದು ನಿಷೇಧ ರೂಪದಲ್ಲಿ ಹೇರಿದೆ ಹಾಗಾಗಿ ಈ ಬಾರಿ ಒಂದು ಅಲ್ಲಿ ತಿಥಿಯ ನಿಷೇಧ ನಕ್ಷತ್ರದ ನಿಷೇಧ ಜೊತೆಗೆ ಆಗುವಂಥ ಈ ಸಂಕ್ರಾಂತಿ ಅಥವಾ ಸಂಧಿಕಾಲ ಅಂತ ಬರುತ್ತೆ ಅಲ್ಲಿ ಸೂರ್ಯನ ಒಂದು ಸಂಧಿಕಾಲ ಸೂರ್ಯನು ಅಲ್ಲಿ ರಾಶಿ ಮಾಡೋದು ಕಟಕದಿಂದ ಸಿಂಹಕ್ಕೆ ಪ್ರವೇಶಿಸುವಂತಹ ಸಂಧಿಕಾಲ ಅಂತಹ ಒಂದು ಸಂಧಿಕಾಲದಲ್ಲಿ ಇಂಥ ಒಂದು ಕಾಮ್ಯಕವಾದ ಕಾಮ್ಯಕ ಅಂದರೆ ನಾವು ಬೇಡಿಕೆಗಳಿರ್ತೇವೆ ನಮಗೆ ನಾವು ಸುಮ್ಮನೆ ಯಾರೂ ಪೂಜೆ ಮಾಡೋದಿಲ್ಲ ಎಲ್ಲರೂ ನಾವು ಒಂದು ನಮ್ಮ ಬೇಡಿಕೆ ಇಟ್ಟುಕೊಂಡೇ ನಾವು ದೇವರಿಗೆ ಪೂಜೆ ಮಾಡುವಂಥವ್ರು ಅಥವಾ ಅಂಥ ವ್ರತವನ್ನು ನಿಯಮ ಮಾಡುವಂಥವ್ರು ಅಂಥವಾಗ ಯಾರ್ಯಾರು ಈ ಕಾಮನೆಗಳನ್ನು ಕಾಮ್ಯಕ ವಿಚಾರವಾಗಿ ಪೂಜೆ ಮಾಡ್ತಾರೋ ಅಂಥವ್ರು ವಿಶೇಷವಾಗಿ ಇದನ್ನು ಹನ್ನೆರಡು ಮುಕ್ಕಾಲರಿಂದ ಸಾಯಂಕಾಲ ಏಳು ಮೂವತ್ತರ ಅವಧಿಯೊಳಗೆ ಈ ವರಮಹಾಲಕ್ಷ್ಮಿಯ ವಿಶೇಷವಾದ ಪ್ರಧಾನ ಪೂಜೆಗಳನ್ನೆಲ್ಲ ಅಷ್ಟೊಳಗೆ ಮುಗಿಸ್ಕೊಳ್ಬೇಕಾಗತ್ತೆ ಅದರ ಹೊರತು ನೀವು ಬೆಳಗ್ಗೆ ನಾವು ಬೇಗ ಮಾ ಪೂಜೆ ಮಾಡ್ತೀನಿ ಆಮೇಲೆ ನನಗೆ ಎಲ್ಲೋ ಹೋಗಲಿಕ್ಕಿದೆ ಅಂತಂದರೆ ಅದು ನಿಮಗೆ ಬಿಟ್ಟ ವಿಚಾರ ಅದನ್ನು ನಿಮ್ಮಲ್ಲಿ ಅಂದರೆ ಕೆಲವೊಬ್ಬರಿಗೆ ಆ ದಿನದ ಮಹತ್ವ ಅಂತ ಇರುತ್ತೆ ಯಾರು ದಿನದ ಮಹತ್ವಕ್ಕೆ ಅಷ್ಟೇ ಮಹತ್ವವನ್ನು ಗಮನ ಕೊಡ್ತಾರೋ ಅಂಥವರು ಆಚರಣೆ ಮಾಡ್ಕೊಳ್ಳಿದ್ರೆ ಆಚರಣೆ ಮಾಡಿದ್ರೆ ಏನು ನಿಮಗೆ ಗಂಡಾಂತರ ಬರುತ್ತೆ ತೊಂದರೆ ಬರುತ್ತೆ ಅನ್ನೋ ವಿಚಾರ ಅಲ್ಲ ಆದರೆ ಪ್ರಶಸ್ತವಾದ ಕಾಲವನ್ನು ಆಯ್ಕೆ ಮಾಡಿಕೊಳ್ಳಂಥ ಒಳ್ಳೆಯದು ಯಾಕಂದರೆ ನಾವೆಲ್ಲರೂ ನಮ್ಮ ಕ್ಷೇಮಕ್ಕೆ ಆರೋಗ್ಯಕ್ಕೆ ಧನಕ್ಕೆ ಸಮೃದ್ಧಿಗೆ ಸಂಪತ್ತಿಗೆ ಜೊತೆಗೆ ನಮ್ಮ ನಮ್ಮ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ಉದ್ಯೋಗಕ್ಕಾಗಿನೋ ವಿವಾಹಕ್ಕಾಗಿನೋ ಬೇರೆ ಬೇರೆ ರೀತಿಯ ಕಾಮನ್ಯವಾಗಿನ ಬೇಡ್ಕೊಂಡಿರ್ತೇವೆ ಸಾಂಸಾರಿಕರು ನಾವೆಲ್ಲ ನಾವ್ಯಾರು ಈ ತ್ಯಾಗ ಮಾಡಿದಂಥ ಸನ್ಯಾಸಿಗಳೆಲ್ಲ ಸನ್ಯಾಸಿಗಳು ಮಾಡಲಿ ಅವರು ನಿಷ್ಕಾಮಕರ್ಮಿಗಳು ಅಥವಾ ನಿಷ್ಕಾಮಯುಗಳು ಅವರು ಜಗತ್ತಿನ ಕಲ್ಯಾಣಕ್ಕಾಗೋದು ಅಥವಾ ಜ್ಞಾನಕ್ಕಾಗಿನೋ ಅಥವಾ ಬೇರೆ ಬೇರೆ ರೀತಿಯ ಒಂದು ಆಧ್ಯಾತ್ಮಿಕ ಸಾಧನೆಗಾಗಿ ಮಾಡ್ತಾರೆ ಅವರಿಗೆ ಈ ಬೆಳಗಿನ ಕಾಲದಲ್ಲಿ ಮೂಲ ನಕ್ಷತ್ರ ಇರೋಂಥದ್ದು ಕೆಲ ಪ್ರಯೋಗ ಆದರೆ ಸಾಂಸಾರಿಕರಿಗೆ ಅಂದರೆ ಗೃಹಸ್ಥರಿಗೆ ಸಾಂಸಾರಿಕರಿಗೆ ಈ ಒಂದು ಮೂಲ ನಕ್ಷತ್ರ ಕಾಲ ಪ್ರಶಸ್ತವಾಗಿಲ್ಲ ಹಾಗಾಗಿ ಹನ್ನೆರಡು ಮುಕ್ಕಾಲರ ಬಳಿಕ ಪ್ರಧಾನ ಪೂಜೆ ಪ್ರಧಾನವಾದ ಅರ್ಚನೆಗಳನ್ನು ಮಾಡುವಂಥದ್ದು ಏಳು ಮೂವತ್ತರೊಳಗೆ ಆ ಪೂಜೆಯಲ್ಲಿ ಸಾಯಂಕಾಲ ಏಳು ಮೂವತ್ತರೊಳಗೆ ಮುಗಿಸಿಕೊಳ್ಳುವಂಥದ್ದು ಬಹಳ ಒಂದು ಪ್ರಶಸ್ತವಾದ ವಿಚಾರ ಆಗಿರುತ್ತೆ ಹಾಗೆಯೇ ಈ ಬಾರಿಯ ಒಂದು ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಒಂದು ಸನ್ ಸನ್ನಿವೇಶದ ಈ ಕುಂಡಲಿ ಫಲಗಳನ್ನು ಗಮನಿಸುವಾಗ ಅಷ್ಟೊಂದು ತೃಪ್ತಿಕರವಾದ ಕುಂಡಲಿಯಾಗಿ ಬಂದಿಲ್ಲ ಅಂದರೆ ಹಬ್ಬದ ಒಂದು ವಾತಾವರಣದ ಕುಂಡಲಿಯಲ್ಲಿ ಈ ಬಾರಿಯ ಒಂದು ಕುಂಡಲಿಯಲ್ಲಿ ಅಷ್ಟೊಂದು ತೃಪ್ತಿಕರವಾದ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿಲ್ಲ ಅಲ್ಲಿ ವಿಶೇಷವಾಗಿ ಶನಿಯ ವಕ್ರ ತಿರುತ್ತೆ ಅಲ್ಲಿ ಬುಧನಿಗೆ ವಕ್ರ ಇರುತ್ತೆ ಶುಕ್ರನು ಆ ವಕ್ರ ಬುಧನೊಂದಿಗೆ ಸೇರಿ ಅಲ್ಲಿ ಸಿಂಹದಲ್ಲಿ ಇದ್ದಾನೆ ಜೊತೆಗೆ ಅಲ್ಲಿ ರವಿಯ ಪರಿವರ್ತನಾ ಕಾಲ ರವಿಯ ಪರಿವರ್ತನಾ ಕಾಲ ಸಲ್ಲಿ ಸನ್ನಿಹಿತವಾಗಿರೋ ರವಿಯು ತನ್ನ ಒಂದು ಮುಂದಿನ ಕಾಲನ ಮುಂದಿನ ಒಂದು ಕಾ ರಾಶಿಯಿಂದ ಇನ್ನೊಂದು ರಾಶಿಗೆ ಕಾಲನ್ನು ಬದಲಿಸುವಂತಹ ಒಂದು ಕಾಲ ಆಗಿರುತ್ತೆ ಹಾಗಾಗಿ ಒಟ್ಟಿನಲ್ಲಿ ಈ ಬಾರಿಯ ಒಂದು ಹಬ್ಬದ ಲಕ್ಷ್ಮೀ ವರಲಕ್ಷ್ಮಿ ವ್ರತದ ಕಾಲದ ಒಂದು ಕುಂಡಲಿಯಲ್ಲಿ ಅನೇಕ ರೀತಿಯ ಸಾರ್ವತ್ರಿಕ ಫಲದಲ್ಲಿ ಭಾಳಷ್ಟು ಏರುಪೇರುಗಳು ಬರುವಂಥದ್ದು ಸಾರ್ವತ್ರಿಕ ಫಲದಲ್ಲಿ ಈ ಆರ್ಥಿಕವಾದ ಸುಧಾರಣೆಗೆ ಸ್ವಲ್ಪ ತೊಂದರೆಗಳು ಬರುವಂಥದ್ದು ಆರ್ಥಿಕವಾಗಿ ಹಿನ್ನಡೆಗಳಾಗುವಂಥದ್ದು ಸಾರ್ವತ್ರಿಕ ಫಲದಲ್ಲಿ ಹಲವಾರು ಈ ಹಣಕಾಸಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಅಥವಾ ಬ್ಯಾಂಕು ಇನ್ಶೂರೆನ್ಸು ಬೇರೆ ಬೇರೆ ರೀತಿಯ ಶೇರ್ಸು ಷೇರು ಮಾರುಕಟ್ಟೆ ಇತ್ಯಾದಿಗಳಲ್ಲಿ ಅನೇಕ ರೀತಿಯ ತಲ್ಲಣಗಳು ಅನೇಕ ರೀತಿಯ ಭೀಕರವಾದ ಏರುಪೇರುಗಳು ಅಂದರೆ ಅದರಲ್ಲ ಸಾರ್ವತ್ರಿಕ ಆಗಿ ಒಂದು ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ನಾವು ಗಮನಿಸ್ಬೋದು ಈ ಕೋವಿಡ್ ಅನ್ನೋದು ಅಲ್ಲಿ ಬಂತು ಇಲ್ಲಿ ಬಂತು ನಮ್ಮಲ್ಲಿ ಬರೋಲ್ಲ ಆ ದೇಶಕ್ಕೆ ಒಂದು ಮೊದಲು ಎಲ್ಲ ರೀತಿಯ ಊಹಾಪೋಹಗಳಿದ್ವು ಆದರೆ ಕೊನೆಗೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬಂದಂತೂ ಎಲ್ಲರಿಗೂ ಅದನ್ನು ಅನುಭವಿಸಿದ ವಿಚಾರ ಗೊತ್ತಿಲ್ಲ ಅದೇ ರೀತಿ ಈ ಒಂದು ಸಾರ್ವತ್ರಿಕ ಫಲ ಈ ಒಂದು ಈ ಕಾಲದ ಈ ವರಮಾಲಕ್ಷ್ಮಿ ದಿನದ ಕುಂಡಲಿಯ ಫಲವಾಗಿರ್ಬೋದು ಅಥವಾ ಈ ಸೂರ್ಯ ಸಂಕ್ರಾಂತಿಯ ಒಂದು ಕಾಲದ ಕುಂಡಲಿಯ ಫಲವಾಗಿರ್ಬೋದು ಅಂದರೆ ಆಸುಪಾಸಲ್ಲಿ ಬರುತ್ತೆ ಸೂರ್ಯ ಸಂಕ್ರಾಂತಿ ಏನೋ ಅದೇ ದಿನವೇ ಬರ್ತಾ ಇದೆ ಹಾಗಾಗಿ ಇವೆಲ್ಲದರ ಒಂದು ಫಲದಲ್ಲಿ ವಿಶೇಷವಾಗಿ ಸಾರ್ವತ್ರಿಕವಾಗಿ ತುಂಬ ಏರುಪೇರುಗಳ ವಿಚಾರ ಕಂಡುಬರುತ್ತೆ ಜೊತೆಗೆ ಕೆಲವರು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಅಂದರೆ ಈ ಒಂದು ಕಾಲದಲ್ಲಿ ಅತಿಯಾದ ಸಾಲವನ್ನು ಮಾಡೋದಾಗಲಿ ಅತಿಯಾದ ಸಾಲವನ್ನು ಕೊಡೋದಾಗಲಿ ಈ ಒಂದು ಪರ್ವ ಸಂಧಿ ಕಾಲದಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿ ತುಂಬ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೆಲವೊಬ್ಬರು ಹಿಂದೆ ಮುಂದೆ ನೋಡಬೇಕಾಗತ್ತೆ ಹಲವರಿಗೆ ಅವರ ಒಂದು ಸಂಪತ್ತನ್ನು ಈಗ ಖರ್ಚು ಮಾಡುವ ಪ್ರಮೇಯ ಬರೋದು ಆಕಸ್ಮಿಕ ಖರ್ಚು ಮಾಡೋದು ಹಲವರಿಗೆ ಅವರ ಒಂದು ಸಂಪತ್ತು ಈಗ ಅಲ್ಲಿ ಕರಗುವಂಥ ಒಂದು ಪ್ರಮೇಯಗಳು ಬರ್ಬೋದು ಯಾಕಂದರೆ ಈ ದಿಗಿನ ಕುಂಡಲಿ ಸ್ಥಿತಿ ಹಾ ಇರುತ್ತೆ ವಕ್ರ ಬುಧನು ಶುಕ್ರನೊಂದಿಗೆ ಸೇರಿ ಅಲ್ಲಿ ಸಿಂಹದಲ್ಲಿ ಇರುವಂಥದ್ದು ಅದೇ ರೀತಿ ಆ ಕಾಲದಲ್ಲಿ ಅಲ್ಲಿ ಸಿಂಹದಲ್ಲಿ ರವಿಯ ಪ್ರವೇಶ ಆಗುವಂಥದ್ದು ಜೊತೆಗೆ ಆ ಶನಿ ಮಹಾತ್ಮರ ನೇರವಾದ ಸಪ್ತಮ ದೃಷ್ಟಿ ಶನಿ ಮಹಾತ್ಮರ ಒಂದು ವಕ್ರ ದೃಷ್ಟಿ ಅಂದರೆ ಅವರು ಆಗಲೇ ವಕ್ರವಾಗಿದ್ದಾರೆ ಆ ವಕ್ರೀ ಶನಿಯ ದೃಷ್ಟಿ ನೇರವಾಗಿ ಅಲ್ಲಿ ಏಳನೇ ಮನೆ ಇರುವಂಥ ಶುಕ್ರನಿಗೂ ಬುಧನಿಗೂ ಸೂರ್ಯನಿಗೂ ಬರುವಂಥ ಪ್ರಮೇಯ ಇದೆ ಮಂಗಳನ ದೃಷ್ಟಿ ಮಂಗಳನೊಂದು ನೇರವಾದ ನಾಲ್ಕನೇ ದೃಷ್ಟಿ ಅಂತ ಹೇಳ್ತಾರೆ ಅಲ್ಲಿ ಆವಾಗ ಅಲ್ಲಿ ಕ್ರಾಂತಿಕಾರಿ ವಿಚಾರಗಳು ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಅನೈತಿಕವಾದ ವಿಚಾರಗಳು ಅವೆಲ್ಲವೂ ಆ ಕಾಲ ಸೃಷ್ಟಿಯಾಗ ಅದರ ಮೂಲಕ ಧನದ ಒಂದು ಹಾನಿ ವಿನಿಯೋಗ ಆಗುವಂಥದ್ದು ಹಾಗಾಗಿ ಈ ಬಾರಿಯ ಒಂದು ವ್ರತ ಕಾಲದಲ್ಲಿ ನೀವು ಮಾಡುವಂಥ ಪೂಜಾ ಕಾಲ ಬಹಳಷ್ಟು ಪ್ರಮುಖವಾಗಿದೆ ನೀವು ಆ ಕಾಲದಲ್ಲಿ ಅಥವಾ ಈ ನಿಮಗೆ ಲುಪ್ತವಲ್ಲದ ಕಾಲ ಸರಿಯಾದ ಕಾಲದಲ್ಲಿ ಇದ್ರೂ ಪೂಜೆ ಮಾಡೋದ್ರಿಂದ ಅದರಿಂದ ಕೆಲವೊಮ್ಮೆ ವಿರುದ್ಧ ಫಲಗಳು ಆಗ್ಬೋದು ಹಾಗಾಗಿ ಯಾರೂ ಭಯ ಆತಂಕ ಪಡುವಂತಿಲ್ಲ ಆ ದಿನವೂ ಶುಭ ದಿನವೂ ಇಂದಿನ ದಿನವೇ ಶುಭ ದಿನವೂ ಅಂದುಕೊಂಡವ್ರು ಬೇಕಾದ್ರೆ ಪೂಜೆ ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಯಾರಿಗೆ ವಿಶೇಷವಾದ ಈ ಕಾಲದ ಬಗ್ಗೆ ಇರುತ್ತೆ ಒಂದು ಪ್ರಶಸ್ತವಾದ ಮುಹೂರ್ತದ ಬಗ್ಗೆ ಇರುತ್ತೆ ಅಂಥವರು ಮಧ್ಯಾಹ್ನ ಹನ್ನೆರಡು ಮುಕ್ಕಾಲರಿಂದ ಈ ಸಾಯಂಕಾಲ ಈ ಏಳು ಮೂವತ್ತರೊಳಗೆ ಶುಕ್ರವಾರದಂದು ಅದಿನ ಪೂಜೆಯನ್ನು ಮುಗಿಸಿಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ ಹಾಗಾಗಿ ಇಲ್ಲಿ ಬರೋದಂಥ ಸಾರ್ವತ್ರಿಕ ಫಲದಲ್ಲಿ ನಕ್ಷತ್ರದ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಈ ಕುಂಡಲಿಯ ವಿಚಾರ ಆಗಿರ್ಬೋದು ಸಾರ್ವತ್ರಿಕ ಫಲದಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಎಲ್ಲರೂ ಗಮನಿಸಿಕೊಳ್ಬೇಕು ಇನ್ನು ರಾಶಿಗಳಿಗೆ ಅನುಗುಣವಾಗಿ ಈ ದಿನ ಯಾವ ರೀತಿ ಫಲ ಇದೆ ಅಂದರೆ ರಾಶಿಗಳಿಗೆ ಅನುಗುಣವಾಗಿ ಗಮನಿಸಿದರೆ ಈ ಈ ದಿನ ಈ ವರಮಹಾಲಕ್ಷ್ಮಿ ದಿನದ ಒಂದು ಸಾಂಕೇತಿಕವಾದ ಕುಂಡಲಿಯನ್ನು ನಾವು ಅವಲೋಕಿಸಿದಾಗ ಈ ದಿನ ಅಲ್ಲಿ ಚಂದ್ರ ಶುಕ್ರ ರವಿ ಮುಂತಾದರ ಫಲವನ್ನು ಗಮನಿಸಬೇಕಾಗುತ್ತೆ ಅಲ್ಲಿ ವಿಶೇಷವಾಗಿ ಈ ದಿನ ಮೇಷರಾಶಿಯನ್ನು ಗಮನಿಸಿದಾಗ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ದಿನ ನಿಮಗೆ ಗುರು ಶುಕ್ರರು ಪೂರಕವಾಗಿದ್ದಾರೆ ಆದರೆ ಈ ದಿನದ ಚಂದ್ರನ ವಿಚಾರ ಗಮನಿಸಿದಾಗ ಈ ದಿನ ನಿಮಗೆ ಈ ದಿನದ ಒಂದು ಲಕ್ಷಣವಾಗಿ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ವಿಪರೀತ ವೆಚ್ಚಗಳು ಬಂದು ನಾನು ಆಗಲೇ ಹೇಳಿದ್ದೇನೆ ಕೆಲವೊಂದು ರಾಶಿಗಳಿಗೆ ವಿಪರೀತ ಖರ್ಚುಗಳು ಬರುವಂಥದ್ದು ಅವರ ಒಂದು ಕೂಡಿಟ್ಟ ಹಣವನ್ನೀಗ ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಹಾಗಾಗಿ ಈ ಒಂದು ವರಲಕ್ಷ್ಮಿ ಸಂಬಂಧ ಒಂದು ವಿಚಾರವಾಗಿ ಗಮನಿಸಿದಾಗ ಮೇಷರಾಶಿಯರಿಗೆ ಈ ಒಂದು ಲಕ್ಷಣದಲ್ಲಿ ಈ ಬಾರಿ ಖರ್ಚುಗಳು ಹೆಚ್ಚಳ ಬರುವಂಥದ್ದು ವೆಚ್ಚಗಳು ಹೆಚ್ಚಳ ಆಗುವಂಥ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಚಿಂತೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ಇಂದಿನವರೆಗೆ ಸಾಲ ಮಾಡದೇ ಇದ್ದಂಥವರಿಗೆ ಈಗ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು ಅವೆಲ್ಲ ಆಗದೆ ಇರಲಿ ಅಂತ ನೀವು ತಾಯಿಯಲ್ಲಿ ಇದನ್ನು ಬೇಡ್ಕೊಳ್ಬೇಕು ಯಾರು ಮೇಷರಾಶಿಗಳು ಇರ್ತಾರೆ ಅಥವಾ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವಂಥದ್ದು ಅಥವಾ ಆಚರಣೆ ಮಾಡಿದ್ರೂ ಪರವಾಗಿಲ್ಲ ನೀವು ಮಹಾಲಕ್ಷ್ಮಿಯ ಚಿತ್ರಪಟವನ್ನು ಮನೆಯಲ್ಲಿದ್ದಂಥ ಒಂದು ಕ್ಯಾಲೆಂಡರ್ನ ಯಾವುದಲ್ಲಾಗ್ತದೆ ಲಕ್ಷ್ಮಿಯನ್ನು ಈ ದಿನ ಬೇಡ್ಕೊಳ್ಳಿ ನಮಗಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಂಗೆ ಅಥವಾ ಯಾವುದೇ ರೀತಿಯ ಆಗದಂಥ ಈ ದಿನದ ಒಂದು ಕಾಲದ ವೈಪರೀತ್ಯ ಕುಂಡಲಿ ವೈಪರೀತ್ಯ ದೋಷಗಳು ನಮಗೆ ಬಾರದೇ ಇರಲಿ ಅಂತ ನಿಮ್ಮದೇ ಒಂದು ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಖರ್ಚು ದಾರಿದ್ರ್ಯ ಚಿಂತೆ ದುಃಖ ಅಂತ ಬಂದಿದೆ ನಿಮ್ಮ ಒಂದು ಕುಂಡಲಿಯಲ್ಲಿ ಹಾಗಾಗಿ ಈ ಒಂದು ಮೇಷರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳನ್ನು ನಿಯಂತ್ರಣ ಈಗಿಂದಲೇ ಮಾಡಿಕೊಳ್ಳಿ ಜೊತೆಗೆ ಯಾವುದೇ ರೀತಿಯ ವಿಶೇಷವಾದ ನಿಮ್ಮ ಒಂದು ಮಿತಿ ಮೀರಿದ ಆಡಂಬರಕ್ಕಾಗಿನೂ ನಿಮ್ಮ ಒಂದು ಲಿಮಿಟ್ ಮೀರಿ ಯಾವುದೋ ಒಂದು ಶೋ ಆಫ್ ಮಾಡುವಂಥದ್ದು ಅದನ್ನು ಸ್ವಲ್ಪ ಈಗ ನಿಯಂತ್ರಣ ನೀವು ಮಾಡಬೇಕಾಗತ್ತೆ ನಿಮಗೆ ಗುರುಬಲ ಶುಕ್ರನ ಅನುಗ್ರಹ ಎಲ್ಲ ಇದೆ ಆದರೆ ಕೆಲವೊಮ್ಮೆ ಬೇರೆ ಗ್ರಹಗಳ ಒಂದು ವೈಪರೀತ್ಯ ಬಂದಾಗ ಅಲ್ಲಿ ಯಾವುದು ನಿಮಗೆ ನಿಲ್ಲೋದಿಲ್ಲ ಹಾಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮೇಷರಾಶಿಯವರಿಗೆ ಬೇಕಾಗುತ್ತೆ ಈ ದಿನದ ಫಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಎಂದು ವಿಚಾರ ಕಂಡು ಬಂದಿದೆ ಇನ್ನು ನಿಮಗೆ ಮುಂದೆ ಬಂದು ರಾಶಿಯಲ್ಲಿ ಗಮನಿಸಿದಾಗ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಚಂದ್ರ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ ಶುಕ್ರನ ಅನುಗ್ರಹ ನಿಮ್ಮ ರಾಶಿಯಾದಿ ಬರುತ್ತೆ ಶುಕ್ರನ ಅನುಗ್ರಹ ಇದ್ದೇ ಇರುತ್ತೆ ಹಾಗಾಗಿ ಚಿಂತೆ ಪಡಬೇಕಾಗಿಲ್ಲ ಆದರೆ ಈ ಕಾಲದಲ್ಲಿ ನಿಮಗೆ ಯಾವುದರ ಮೂಲಕ ಹಣ ಖರ್ಚು ಬರ್ಬೋದ್ರೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಅಥವಾ ಯಾವುದರ ಮೂಲಕ ಕಲಹದ ವಾತಾವರಣದಿಂದ ಅಥವಾ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ವಿಚಾರ ನಿಮ್ಮದೇ ಒಂದು ನಿಷ್ಕಾಳಜಿಯಿಂದ ಅಂದರೆ ನೀವು ಕೇರ್ಲೆಸ್ನೆಸ್ ಅಂತ ಹೇಳಿದವಲ್ಲ ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ ಆರೋಗ್ಯದ ಕಾಳಜಿ ಮಾಡಿದ್ರಿಂದ ಆಸ್ಪತ್ರೆ ಖರ್ಚುಗಳು ಔಷಧ ಖರ್ಚುಗಳು ಬರ್ಬೋದು ಅಥವಾ ನಿಮ್ಮದೇ ಒಂದು ತಪ್ಪಿನಿಂದ ಇನ್ನಿತರ ಜೊತೆಗೆ ನೀವು ವಾಗ್ವಾದ ಮಾಡಿ ಕಲಹ ಮಾಡಿ ಅಲ್ಲಿ ಕಲಹದ ಮೂಲಕ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು ಉದಾಹರಣೆಗೆ ಯಾರೋ ಒಬ್ಬ ಮೇಲಾಧಿಕಾರಿ ಇರ್ತಾರೆ ನಿಮ್ಮ ಆಫೀಸಲ್ಲಿ ಆ ಮೇಲಾಧಿಕಾರಿ ಜೊತೆಗೆ ನೀವು ಜೊತೆಗೆ ಏನಾದರೂ ವಾಗ್ವಾದ ಮಾಡ್ತೀರಿ ಆ ಥರ ನಿಮ್ಮ ಮೇಲೆ ದ್ವೇಷ ಕ್ಕೆ ನಿಮಗೆ ಸಿಗಬೇಕಾದ ಸವಲತ್ತನ್ನು ಇನ್ಕ್ರಿಮೆಂಟನ್ನು ಬಡ್ತಿಯನ್ನು ತಡೆ ಹಿಡಿಬೋದು ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ರಾಂಗ್ ರಿಪೀಟನ್ನು ನಿಮ್ಮ ಮೇಲೆ ಹಾಕುವಂಥದ್ದು ಅದರಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳಿಗೆ ಅಲ್ಲಿ ಕೊಕ್ಕೆ ಬೀಳುವಂಥದ್ದು ಎಲ್ಲ ಆಗ್ಬೋದು ಹಾಗಾಗಿ ಈ ಒಂದು ಹಬ್ಬದ ಒಂದು ಕುಂಡಲಿಯ ಸಂಖ್ಯೆಯಲ್ಲಿ ನಿಮಗೆ ಅಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ವೃಷಭ ರಾಷ್ಟ್ರವರು ಯಾರ್ಯಾರು ಇರ್ತಾರೋ ಅಂಥವರು ಕಲಹದಗಳಿಂದ ದೂರ ಇರಬೇಕು ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ನಿಮ್ಮ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಅದು ಮೇಲಧಿಕಾರಿ ಬಂದ ಕಿರಿಯರ ಜೊತೆಗೆ ಅಂಥದೆಲ್ಲ ಮಾಡಲಿಕ್ಕೆ ಹೋದರೆ ನಿಮ್ಮ ಮೇಲೆ ಅದರಲ್ಲಿ ಆ್ಯಕ್ಷನ್ ಬಂದು ಅದರಿಂದ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಜೊತೆಗೆ ಈ ಆರೋಗ್ಯದ ವಿಚಾರವಾಗಿ ಔಷಧ ವಿಚಾರವಾಗಿ ಆಸ್ಪತ್ರೆ ವಿಚಾರ ಕೆಲವು ಖರ್ಚುಗಳು ಬರ್ಬೋದು ಹಾಗಾಗಿ ಆರೋಗ್ಯದ ಕಾಳಜಿ ನೀವು ವಹಿಸಬೇಕಾಗುತ್ತೆ ಈ ದಿನದ ಕುಂಡಲಿಯ ಫಲವಾಗಿ ಮುಂದೆ ಗಮನಿಸೋಣ ನಾವು ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನದ ಕುಂಡಲಿಯ ಫಲದಲ್ಲಿ ವಿಶೇಷವಾಗಿ ಉತ್ತಮ ಫಲಗಳು ಕಂಡುಬಂದಿವೆ ಹೆಚ್ಚಿನ ನೀವು ಆತಂಕ ಚಿಂತೆ ಪಡಬೇಕಾಗಿಲ್ಲ ಈ ದಿನ ನಿಮಗೆ ಶುಕ್ರನು ಪೂರಕವಾಗಿದ್ದರೆ ಚಂದ್ರನು ಪೂರಕವಾಗಿರೋ ಕಾರಣ ಹೆಚ್ಚಿನ ಆತಂಕ ಭಯ ಬೇಕಾಗಿಲ್ಲ ನಿಮಗೆ ಸುಖ ಶಾಂತಿ ಸೌಲಭ್ಯಗಳು ಭೋಗ ಲಾಭಗಳು ಅಥವಾ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಯೋಗ ಬಂದಿದೆ ನಿಮ್ಮ ಒಂದು ದೀರ್ಘಕಾಲದ ಕನಸುಗಳು ಹಲವರಿಗೆ ಈಡೇರಲಿದೆ ಹಣಕಾಸಿಗೆ ಸಂಬಂಧಪಟ್ಟು ಯಾರು ತುಂಬ ಸಾಲದಲ್ಲಿದ್ದೀರಾ ಅವರೊಂದು ಸಾಲ ತೀರಿಸುವಂಥ ಅವಕಾಶ ತಾಯಿಯ ಕೃಪೆಯಿಂದ ಬರಲಿದೆ ಈ ದಿನ ನಿಮ್ಮ ತಾಯಿಗೆ ಭಕ್ತಿಯಿಂದ ಮಾಡುವಂಥ ಯಾವುದೇ ಪ್ರಾರ್ಥನೆ ಅಥವಾ ಯಾವುದೇ ರೀತಿ ನಿಮ್ಮ ಶ್ರದ್ಧಾಪೂರ್ವಕವಾದ ಭಕ್ತಿ ಸ್ತೋತ್ರಗಳು ಖಂಡಿತವಾಗಿ ಸಲ್ಲುತ್ತವೆ ಅದರಿಂದ ನಿಮಗೆ ಸುಖ ಶಾಂತಿಯು ನೆಮ್ಮದಿಯು ಭೋಗ ಲಾಭಗಳು ಸಿದ್ಧಿಯಾಗುತ್ತವೆ ಎಂದು ಈ ದಿನದ ಕುಂಡಲಿ ಫಲವಾಗಿ ಬಂದಿದೆ ಅದೇ ರೀತಿ ಶುಕ್ರನು ಸಹ ನಿಮಗೆ ಈಗ ಮೂರನೇ ಸ್ಥಾನದಿಂದ ಆತನು ಪೂರಕವಾಗಿರುವ ಕಾರಣ ವಿಶೇಷವಾಗಿ ನಿಮಗೆ ನಿಮ್ಮಿಂದ ಜೊತೆಗೆ ನಿಮ್ಮ ಬಂಧು ಬಾಂಧವರಿಂದ ಅಥವಾ ನಿಮ್ಮ ಮಿತ್ರರಿಂದ ಸಹೋದರರಿಂದ ಇತ್ಯಾದಿಗಳಿಂದಲೂ ನಿಮಗೆ ಸಹಾಯ ಹಸ್ತಗಳು ಬರ್ತವೆ ಹಾಗಾಗಿ ತಾಯಿಯ ಒಂದು ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ ಯಾವುದೇ ರೀತಿ ಆತಂಕ ಚಿಂತೆ ಪಡಬೇಕಾಗಿಲ್ಲ ನಿಮ್ಮ ಶಕ್ತಿಯನುಸಾರ ತಾಯಿಯ ಒಂದು ಪ್ರಾರ್ಥನೆಯನ್ನು ಪೂಜೆನ ಇದನ್ನು ಮಾಡಿಕೊಳ್ಳಿ ಮಿಥುನರಾಶಿಯವರು ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ದಿನದ ಲಕ್ಷಣದಲ್ಲಿ ಈ ದಿನದ ಲಕ್ಷಣದಲ್ಲಿ ಬಹಳ ಉತ್ತಮ ಫಲಗಳು ಬಂದಿವೆ ಮೂರು ಶುಭ ಶುಭ ಗ್ರಹಗಳಾದ ಅಲ್ಲಿ ಗುರು ಶುಕ್ರ ಮತ್ತು ಅಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ದಿನ ಬರ್ತಾಯಿದೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಲಾಭಗಳು ಆಗುವಂಥದ್ದು ನಾನಾ ಮೂಲಗಳಿಂದ ಲಾಭಗಳು ಆಗಲಿವೆ ಯಾವುದೇ ರೀತಿಯ ನಿಮ್ಮ ಹಿಂದಿನ ಯಾವುದು ಬೇಡಿಕೆ ಬೇಡಿಕೆಗಳು ಕೋರಿಕೆಗಳಿದ್ದರೆ ಅದು ಈಗ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವೆಲ್ಲ ಈಡೇರಲಿವೆ ಉದಾಹರಣೆಗೆ ವಿವಾಹಕ್ಕಾಗಿನೋ ಉದ್ಯೋಗಕ್ಕಾಗಿನೋ ವ್ಯಾಪಾರದನ್ನು ಆರಂಭಕ್ಕಾಗಿನೋ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೋ ಅಥವಾ ಇನ್ನೇನಾದರೂ ನಿಮಗೆ ಮನೆ ಕಟ್ಟುವಂಥದ್ದು ಈ ರೀತಿ ಅನೇಕ ನಿಮ್ಮ ಇಷ್ಟಾರ್ಥಗಳನ್ನು ಈ ದಿನ ತಾಯಿಯಲ್ಲಿ ಬೀಳ್ಕೊಳ್ಳಿ ತಾಯಿ ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ ಜಯ ಇದೆ ಯಶಸ್ಸಿದೆ ಜೊತೆಗೆ ಯಾವುದೇ ರೀತಿಯ ವಿವಾದಗಳು ಕೇಸುಗಳು ಎಲ್ಲ ಅವೆಲ್ಲ ಈಗ ನಿವಾರಣೆ ಆಗುತ್ತೆ ದಂಪತಿಗಳ ಮಧ್ಯೆ ಭಿನ್ನ ಅಭಿಪ್ರಾಯಗಳ ಇದರವೇ ಭಿನ್ನ ಅಭಿಪ್ರಾಯಗಳ ನಿವಾರಣೆ ಆಗಿ ದಾಂಪತ್ಯದಲ್ಲಿ ಉತ್ತಮವಾದ ಸಂಬಂಧಗಳು ಬರ್ತವೆ ಹಾಗಾಗಿ ಅನೇಕ ರೀತಿಯ ಈ ಪುಷ್ ಪ್ರಯೋಜನಗಳು ಕಟಕರಾಶಿಯವರಿಗೆ ಈ ದಿನದ ಒಂದು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ದಿನದ ಕುಂಡಲಿ ಅನುಸಾರವಾಗಿ ಬರಲಿದೆ ಅದೇ ರೀತಿ ನಿಮಗೆ ಈಗ ಶತ್ರುಗಳು ಸಹ ಮಿತ್ರರಾಗುವಂಥ ಒಂದು ಯೋಗ ಈ ಒಂದು ದಿನದಲ್ಲಿ ಕಂಡು ಬರ್ತದೆ ಹಾಗಾಗಿ ಅನೇಕ ರೀತಿಯ ಅನುಗ್ರಹಪೂರ್ವಕವಾದ ವಿಚಾರಗಳು ಕಟಕ ಕಟಕರಾಶಿಯವರಿಗೆ ಕಂಡು ಬಂದಿದೆ ತಾಯಿ ಕಟಕ ಕಟಕರಾಶಿಯವರಿಗೆ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಯ ವಿಚಾರ ಗಮನಿಸಿದಾಗ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ಈ ದಿನ ವ್ಯಕ್ತವಾಗ್ತದೆ ಈ ದಿನದ ವರಮಹಾಲಕ್ಷ್ಮಿ ಹಬ್ಬದ ದಿನದ ಕುಂಡಲಿಯನ್ನು ಗಮನಿಸಿದಾಗೆ ಈ ದಿನ ನಿಮಗೆ ಕೆಲವೊಂದು ಅವಮಾನಕರ ಘಟನೆ ಆಗುವಂಥ ವಿಚಾರದಲ್ಲಿ ಜೊತೆಗೆ ನಿಮಗೆ ಬರತಕ್ಕಂಥ ಲಾಭ ಆದಾಯಗಳಿಗೆ ಅಲ್ಲಿನ ತಡೆಗಳು ಬೀಳ್ಬೋದು ಅಥವಾ ನಿಮಗೆ ನಿಮ್ಮದೇ ಹಣಕಾಸು ನಿಮಗೆ ಸಿಗಬೇಕಾದ್ರೆ ಕಷ್ಟ ಆಗೋದು ನಾವು ನೋಡ್ತೇವೆ ಕೆಲವೊಬ್ಬರು ಎಲ್ಲ ಒಂದು ಆಕಸ್ಮಿಗೆ ಯಾವುದೊಂದು ವ್ಯಕ್ತಿಗನೋ ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲೂ ಹಣ ಇಟ್ಟಿದ್ದಾರೆ ಆವಾಗ ನಿಮಗೆ ವ್ಯಕ್ತಿಯಿಂದ ಹಣ ಸಿಗೋದಿಲ್ಲ ಅಥವಾ ಕೆಲವೊಂದು ಸಂಸ್ಥೆಗಳಿಂದ ಹಣಗಳನ್ನು ಸಿಗುವಂಥ ನಿಮಗೆ ಪ್ರತಿ ವಾಪಸ್ ಪಡೆಯೋದು ಕಷ್ಟ ಆಗ್ಬೋದು ಅಥವಾ ಯಾವುದೇ ಒಂದು ಹೂಡಿಕೆ ಮಾಡಿದ ಹಣವು ಅಲ್ಲಿ ನಷ್ಟವಾಗಿ ಆ ಹಣದ ನಿಮಗೆ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಅಂತ ಸ್ಥಿತಿಗಳು ನಿರ್ಮಾಣ ಆಗುವಂಥದ್ದು ಅವೆಲ್ಲ ಇರುತ್ತೆ ಹಾಗಾಗಿ ಈ ಒಂದು ಹಬ್ಬದ ಒಂದು ಸಾಂಕೇತಿಕವಾಗಿ ಸಿಂಹರಾಶಿಯವರು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಅದರ ಒಂದು ಹಿಂದೆ ಮುಂದಿನ ದಿನಗಳಲ್ಲಿ ಅಥವಾ ಅಥವಾ ಆ ಬಳಿಕದ ದಿನಗಳಲ್ಲಿ ನಿಮಗೆ ಕೆಲವೊಂದು ನಷ್ಟಗಳು ಆಗುವಂಥ ನಿಮ್ಮ ಹೂಡಿಕೆ ನಿಮಗೆ ಸಿಗದೆ ಇರುವಂಥದ್ದು ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಅಂದರೆ ಸ್ಲೋನೆಸ್ ಆಗ್ಬೋದು ಯಾರೋ ತುಂಬ ಉದ್ಯೋಗ ಮಾಡೋರು ಇರ್ಬೋದು ಅದು ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡೋ ಇರ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಈಗ ತುಂಬ ಇರಬೇಕು ನಿಮಗೆ ನಿಮ್ಮದೇ ಮೂಲದಿಂದ ನಷ್ಟ ಆಗ್ಬೋದು ಅಥವಾ ಬೇರೆ ವ್ಯಕ್ತಿಗಳ ಮೂರನೇ ವ್ಯಕ್ತಿಗಳ ಒಂದು ಮಧ್ಯಪ್ರವೇಶದಿಂದಲೂ ನಿಮಗೆ ನಷ್ಟ ಆಗ್ಬೋದು ಅದೇ ರೀತಿ ಸರ್ಕಾರದ ಯಾವುದೇ ನಿಮಗೆ ನೋಟಿಸ್ಗಳು ಬರುವಂಥದ್ದು ಟ್ಯಾಕ್ಸ್ ಇಲಾಖೆಯೋ ರೆವೆನ್ಯೂ ಇಲಾಖೆನ ಪೊಲೀಸ್ ಇಲಾಖೆ ಯಾವುದಿರ್ಬೋದು ಅಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸರ್ಕಾರದಿಂದ ನಿಮಗೆ ಎಂಥ ಒಂದು ಪೆನಾಲ್ಟಿಗಳು ದಂಡನೆಗಳು ಬೀಳುವಂಥ ಒಂದು ಯೋಗಗಳು ಸಾಧ್ಯತೆ ಇರುತ್ತೆ ಹಾಗಾಗಿ ಮಿಶ್ರ ಫಲಗಳು ಬಂದಷ್ಟೇ ಹಣ ಖರ್ಚು ಅಥವಾ ಬಂದದಕ್ಕಿಂತ ಜಾಸ್ತಿ ಖರ್ಚುಗಳು ಆಗುವಂಥ ಸಾಧ್ಯತೆ ಈ ಒಂದು ಲಕ್ಷಣದಲ್ಲಿ ಕಂಡುಬಂದಿದೆ ಹಾಗಾಗಿ ತಾಯಿಯಲ್ಲಿ ಇಂಥ ಒಂದು ದೋಷಗಳು ಬಾರದೇ ಇರಲಿ ಅಥವಾ ನಿಮಗೆ ಕಷ್ಟ ನಷ್ಟಗಳು ಇರಲಿ ಅವಮಾನಗಳು ಯಾವುದೇ ಆಗದಿರಲಿ ಅಥವಾ ಸರ್ಕಾರ ಮೂಲದಿಂದ ಯಾವುದೇ ನಮಗೆ ತೊಂದರೆಗಳು ಕಿರುಕುಳಗಳು ಬಾರದೇ ಇರಲಿ ಅಂತ ಈ ದಿನ ಶಿವರಾಶ್ವರು ಪ್ರಾರ್ಥನೆ ಮಾಡಬೇಕು ತಾಯಿಯಲ್ಲಿ ನಿಮ್ಮ ಒಂದು ಯಾವುದೇ ರೀತಿಯ ಪ್ರಾರ್ಥನೆ ಸ್ತುತಿಯನ್ನು ಸ್ತೋತ್ರ ಇದನ್ನು ಮಾಡಿಕೊಳ್ಳೋದ್ರೆ ಒಳ್ಳೆಯದಾಗತ್ತೆ ಶಿವರಾಶ್ವರು ಈ ಬಗ್ಗೆ ಗಮನ ಹರಿಸಬೇಕು ಆ ಬಳಿಕ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನದ ಕುಂಡಲೆಯ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಮಿಶ್ರವಾಗಿ ಕಂಡುಬಂದಿದೆ ಚಂದ್ರನ ಅನುಗ್ರಹ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ ಗುರುವಿನ ಒಂದು ಇದೆ ಹಾಗಾಗಿ ಗುರು ಬಲವನ್ನು ಹಚ್ಚಿಕೊಂಡು ನೀವು ಸ್ವಲ್ಪ ಒಂದು ಸಮಾಧಾನ ಆಗಿರಬೇಕಾಗತ್ತೆ ಆದರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು ಅಲ್ಲಿ ಬಂಧು ಬಾಂಧವರ ಜೊತೆ ನಿಮಗೆ ಮಾತಿನ ಜಗಳಗಳು ಆಗುವಂಥದ್ದು ಬಂಧು ಬಾಂಧವರಲ್ಲಿ ಏನಾದರೂ ಹಣಕಾಸಿನ ವಹಿವಾಟಿಟ್ಕೊಂಡಿದರೆ ಅದರಿಂದ ನಿಮಗೆ ಆಗುವಂಥದ್ದು ಅವರ ಜೊತೆ ಜಗಳ ಆಗುವಂಥದ್ದು ಅಥವಾ ನೀವು ಅವರಲ್ಲಿ ಕೊಟ್ಟಂಥ ಹಣ ಅವರು ನಿಮಗೆ ಸಮಯದಲ್ಲಿ ಅವ್ರು ಅಥವಾ ನೀವು ಅವರಿಂದ ಪಡೆದ ಹಣ ನಿಮಗೆ ಅವರಿಗೆ ವಾಪಸ್ ಕೊಡಲಿಕ್ಕೆ ಆಗದೇ ಇರುವಂಥದ್ದು ಇಂತ್ಯಾದಿ ಘಟನೆ ಜರುಗಬಹುದು ಹಣದ ವಿಚಾರವಾಗಿ ಬಂಧು ಬಾಂಧವರಲ್ಲಿ ಸ್ವಲ್ಪ ಜಗಳಗಳು ಬರೋದು ಮಾತಿನ ಭಿನ್ನ ಬರುವಂಥದ್ದು ಅದೇ ರೀತಿ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುವಂಥದ್ದು ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರೋದ್ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವಿಚಾರವಾಗಿ ಜಗಳ ಆಗುವಂಥದ್ದು ಹಿರಿಯ ವ್ಯಕ್ತಿಗಳು ನಿಮಗೆ ಸಿಗಬೇಕಾದ ಸವಲತ್ತನ್ನು ಅವರು ನಿಮಗೆ ನೀಡದೆ ವಂಚನೆ ಮಾಡುವಂಥದ್ದು ಇವೆಲ್ಲ ಒಂದು ಅನಪೇಕ್ಷಿತ ಘಟನೆಗಳು ಈ ಹಬ್ಬದ ಆಸುಪಾಸಿನ ಅಥವಾ ಹಬ್ಬದ ಬಳಿಕ ನಿಮಗೆ ಈ ಜರುಗುವಂತಹ ಸಾಧ್ಯತೆ ಕನ್ಯಾ ರಾಶಿಗಳು ಕಂಡು ಬರುತ್ತೆ ಅಲ್ಲದೆ ಹಣಕಾಸಿನ ವಿಚಾರವಾಗಿ ಈ ಒಂದು ತೃಪ್ತಿದಾಯಕವಾದ ಫಲಿತಾಂಶ ನಿಮಗೆ ಈ ದಿನ ಬರ್ತಾ ಇಲ್ಲ ಹಾಗಾಗಿ ನೀವು ತಾಯಿ ಮಹಾಲಕ್ಷ್ಮಿಯಲ್ಲಿ ನಿಮಗೆ ಬರತಕ್ಕಂಥ ಯಾವುದೇ ರೀತಿ ಇಂಥ ಒಂದು ಆಪತ್ತುಗಳು ಇಂಥ ಒಂದು ಬಂಧು ಮಿತ್ರರು ಅಥವಾ ಹಿರಿಯರ ಮೂಲಕ ಬರುವಂಥ ತೊಂದರೆಗಳು ಅಥವಾ ಅವರಿಂದ ಆಗುವಂಥ ನಿಷ್ಠುರಾದಿಗಳು ಆಗದೇ ಇರಲಿ ಹಣಕಾಸಿಗೆ ಅದು ಕೊರತೆ ಆಗದೇ ಇರಲಿ ಜೊತೆಗೆ ನಿಮ್ಮ ಒಂದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಏನಿದೆ ಅದರಲ್ಲಿ ಒಂದು ಅಭಿವೃದ್ಧಿ ಆಗಲಿ ತಾಯಿಯಲ್ಲಿ ಬೇಡಿಕೊಳ್ಳಬೇಕಾಗುತ್ತೆ ಕನ್ಯ ರಾಶಿಯಾಗಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಬರೋದ್ರಿಂದ ಮುಂದೆ ಗಮನಿಸ್ತೀವಿ ನಾವು ತುಲಾರಾಶಿ ತುಲಾರಾಶಿಗೆ ಈ ದಿನದ ವಿಚಾರ ಗಮನಿಸಿದಾಗ ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಅನುಗ್ರಹ ನಿಮಗೆ ಈ ದಿನ ಇರುತ್ತೆ ಅದೇ ರೀತಿ ಚಂದ್ರನ ಅನುಗ್ರಹ ಈ ದಿನ ಇರುವಂಥ ಕಾರಣ ವಿಶೇಷವಾಗಿ ಈ ದಿನದ ಕುಂಡಲ್ಲಿ ನಿಮಗೆ ಲಾಭ ಇತ್ಯಾದಿಗಳು ಸಿಗಲಿವೆ ಇಷ್ಟಾರ್ಥಗಳು ಸಿದ್ಧಿಯಲ್ಲಾಗಲಿವೆ ನಾನಾ ಮೂಲಕ ಲಾಭ ಹಣಕಾಸು ಸಿಗಲಿವೆ ವ್ಯಾಪಾರ ವ್ಯಾಪಾರ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿ ಇನ್ನು ಯಾರ್ಯಾರು ಈ ಮೀಡಿಯಾಗಳು ಟಿ ವಿ ಸಿನಿಮಾ ರಂಗ ಅಥವಾ ಇನ್ನಿತರ ಯಾವುದೇ ರೀತಿಯ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅಥವಾ ಆದ್ದಲ್ಲಿ ಅದನ್ನು ನಡೆಸುವಂಥವರಿಗೆ ವಿಶೇಷವಾದ ಲಾಭ ಆದಾಯ ತಾಯಿ ಅನುಗ್ರಹ ಸಿಗಲಿವೆ ಯಾರ್ಯಾರಿಗೆ ಒಂದು ಮೀಡಿಯಾದಲ್ಲಿ ತಾವು ತಮ್ಮ ಅದನ್ನಷ್ಟು ಪ್ರಸಿದ್ಧರಾಗಬೇಕು ಇನ್ನಷ್ಟು ನಿಮ್ಮ ಹಣ ಗಳಿಕೆ ಮಾಡಬೇಕು ಅನ್ನೋಡಿದ್ರು ಈ ದಿನ ತಾಯಿ ವರಮಹಾಲಕ್ಷ್ಮಿಯಲ್ಲಿ ಈ ದಿನ ನಿಮ್ಮ ಒಂದು ಪ್ರಾರ್ಥನೆಯನ್ನು ಭಕ್ತಿಯನ್ನು ಸ್ತೋತ್ರವನ್ನು ಮಾಡಿಕೊಳ್ಳಿ ಖಂಡಿತ ಆ ಒಂದು ತಾಯಿ ಅನುಗ್ರಹದಿಂದ ನಿಮಗೆ ಬೇರೆ ಬೇರೆ ರೀತಿಯ ಮೂಲಗಳಿಂದ ಇಂಥ ಒಂದು ಅವಕಾಶಗಳು ಸಿಗ್ತವೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಪ್ರಸಿದ್ಧಿಯೂ ಬರುತ್ತೆ ಹಾಗಾಗಿ ಅನೇಕ ರೀತಿಯ ಜಯ ಲಾಭ ಆದಾಯಗಳು ಇಂಥ ಒಂದು ಮನೋರಂಜನಾ ಕ್ಷೇತ್ರದೊಳಗಿದೆ ಯಾವ ರೀತಿ ಈ ಫ್ಯಾನ್ಸಿ ಬಟ್ಟೆಬೆರ ವ್ಯಾಪಾರ ಅಥವಾ ಇನ್ನಿತರ ಶೃಂಗಾರ ಸಾಮಗ್ರಿ ಭೋಗ ಸಾಮಗ್ರಿ ಅಂತ ಹೇಳ್ತೇವೆ ಲಕ್ಸುರಿ ಐಟಮ್ ಟೂರು ಟ್ರಾವೆಲ್ ಮುಂತಾದ ಕ್ಷೇತ್ರದವರು ಸಹ ತುಲಾರಾಶಿಯವರಿಗೆ ತಾಯಿಯ ಅನುಗ್ರಹ ಆಗುವಂಥ ವಿಶೇಷವಾದ ಲಕ್ಷಣಗಳಿವೆ ಅಲ್ಲದೆ ನಿಮ್ಮ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ ಮುನ್ನಡೆ ತಾಯಿಯ ರಕ್ಷಣೆ ಇದನ್ನು ಸಿಗಲಿದೆ ಹಾಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ತುಲಾರಾಶಿಯವರು ತಾಯಿಯ ಅನುಗ್ರಹನ ಪಡೆದುಕೊಳ್ಳಿ ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಒಂದು ಕಾಲದಲ್ಲಿ ನಿಮಗೆ ಅಲ್ಲಿ ಗುರುವಿನ ಒಂದು ಬಲ ಕಾಪಾಡುತ್ತೆ ಹೊರತು ಇತರ ಒಂದು ಅಭಿ ಅಭಿವೃದ್ಧಿ ವಿಚಾರವಾಗಿ ಚಂದ್ರನಾಗಲಿ ಶುಕ್ರನಾಗಲಿ ಇತರ ಶುಭ ಗ್ರಹಗಳ ಒಂದು ಅಷ್ಟೊಂದು ಕೃಪೆಗಳು ಇದನ್ನು ಕಂಡು ಬರ್ತಾಯಿಲ್ಲ ಇಲ್ಲ ಕುಂಡಲಿಯಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲದ ಸೂಚನೆ ಇದೆ ಅನೇಕ ರೀತಿಯ ನಷ್ಟಗಳು ಆಗುವಂಥ ಸಾಧ್ಯತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹಾಗಾಗಿ ಇನ್ವೆಸ್ಟ್ ಮಾಡುವಾಗಲೋ ಶೇರು ತೆಗೆದುಕೊಳ್ಳುವಾಗಲೋ ಅಥವಾ ಯಾವುದಾದ್ರು ಹೂಡಿಕೆ ಮಾಡುವಾಗಲೋ ಅಥವಾ ಪಾರ್ಟ್ನರ್ಶಿಪ್ ಮಾಡುವಾಗಲೂ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ನಿಮಗೆ ಈ ಕಾಲದಲ್ಲಿ ತುಂಬ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ ಗುರು ನಿಮಗೆ ಇದ್ದಾನೆ ಗುರು ಇರೋದ್ರಿಂದ ಅನೇಕ ರೀತಿಯ ಸ್ಪೀಡಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರ ಆ ಓವರ್ ಸ್ಪೀಡೇ ನಿಮಗೆ ಮುಳು ಆಗ್ಬೋದು ವೃಶ್ಚಿಕ ರಾಶಿ ನಿಮ್ಮ ಒಂದು ಅತಿಯಾದ ವೇಗವೇ ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು ಅಥವಾ ಅತಿಯಾದ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸೇ ನಿಮಗೆ ನಷ್ಟಕ್ಕೆ ದಾರಿ ಆಗ್ಬೋದು ಹಾಗಾಗಿ ಈ ದಿನ ಈ ಒಂದು ಹಬ್ಬದ ಸಮಯದಲ್ಲಿ ಇಂಥ ಒಂದು ಲಕ್ಷಣಗಳಿಂದ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮದೇ ತಪ್ಪಿನಿಂದ ನಷ್ಟವನ್ನು ಕಷ್ಟವನ್ನು ಮಾಡಿಕೊಳ್ಬೋದು ಅದೇ ರೀತಿ ನಿಮ್ಮದೇ ಒಂದು ಅಚಾತುರದಿಂದ ನೀವು ಆರೋಗ್ಯವನ್ನು ಸಹ ಹಾಳು ಮಾಡಿಕೊಳ್ಳುವಂಥ ಪ್ರಮೇಯ ಬರ್ಬೋದು ಹಾಗೆ ಆರೋಗ್ಯದ ವಿಚಾರ ಹಣಕಾಸು ವಿಚಾರವಾಗಿ ಎಚ್ಚರ ಬೇಕಂತ ಈ ದಿನದ ಕೊಂಡಲ್ಲಿ ಹೇಳ್ತಾ ಇದೆ ಜೊತೆಗೆ ನಿಮಗೆ ಅನೇಕ ರೀತಿಯ ಜನರ ಜೊತೆಗೆ ಈಗ ವೈರುಧ್ಯಗಳಾಗ್ತವೆ ನಿಮ್ಮದೇ ಮಿತ್ರರ ಜೊತೆಗೆ ನಿಮ್ಮದೇ ಬಂಧುಗಳ ಜೊತೆಗೆ ಅಥವಾ ನಿಮ್ಮದೇ ಸ್ನೇಹಿತರ ಜೊತೆಗೆ ಈಗ ವೈರುಧ್ಯಗಳು ಅಥವಾ ವೈರತ್ವಗಳು ಉಂಟಾಗುವಂಥ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಒಂದು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಅತಿಯಾದ ನಿಮ್ಮ ಒಂದು ಮಾತಿನ ಮೇಲೆ ಹಿಡಿತ ಇಲ್ಲದೇ ಇರುವಂಥದ್ದು ಅಥವಾ ನಿಮಗೆ ಅತಿಯಾದ ಅಹಂ ಇರುತ್ತೆ ನಿಮ್ಮ ಒಂದು ಅಹಂ ಅದ ಈಗೋ ಅಂತ ಹೇಳ್ತೀವಿ ಆ ಈಗೋನೇ ನಿಮಗೆ ನಿಮ್ಮ ಒಂದು ಹಿನ್ನಡೆಗೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಇದು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಶುಕ್ರನು ಪೂರಕವಾಗಿಲ್ಲ ಚಂದ್ರನ ಪೂರಕವಾಗಿಲ್ಲ ಶನಿ ರಾಹುಗಳು ಸಹ ನಿಮಗೆ ಈಗ ಅವರ ವಿರುದ್ಧವಾಗುವಂಥ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಈ ದಿನದ ಕುಂಡಲಿಯನುಸಾರ ವೃಶ್ಚಿಕ ರಾಶಿಯವರು ತಾಯಿಯಲ್ಲಿ ನಿಮಗೆ ಆಗ ಯಾವುದೇ ರೀತಿಯ ಇಂಥ ಒಂದು ಅಪಾಯಗಳು ಬಾರದಿರಲಿ ಇಂಥ ಒಂದು ಅಡ್ಡ ಪರಿಣಾಮಗಳು ಬಾರದಿರಲಿ ಅಥವಾ ಇಂಥ ಒಂದು ಶುಭ ಗ್ರಹಗಳೊಂದು ನಿಮಗೆ ಅನುಗ್ರಹದ ಕೊರತೆ ಇರೋದು ಸ್ವಲ್ಪ ಕಾಡದೇ ಇರಲಿ ಅಂತ ತಾಯಿಯಲ್ಲಿ ವೃಶ್ಚಿಕ ರಾಶಿಯವರು ಬೇಡಿಕೊಳ್ಬೇಕಾಗತ್ತೆ ಮುಂದೆ ಗಮನಿಸೋಣ ಧನುಸು ರಾಶಿ ಧನುಸು ರಾಶಿಗೆ ಈ ಒಂದು ಈ ದಿನದ ಒಂದು ವರಮಹಾಲಕ್ಷ್ಮಿಯ ದಿನದ ಒಂದು ಕುಂಡಲಿಯನ್ನು ಗಮನಿಸಿದಾಗ ಶುಭ ಫಲ ಎಂದು ಕಂಡು ಬರ್ತಾ ಇದೆ ಶುಕ್ರ ಅನುಗ್ರಹ ಉತ್ತಮ ಇದೆ ಚಂದ್ರ ಅನುಗ್ರಹ ಉತ್ತಮ ಇದೆ ಅಲ್ಲಿ ವಿಶೇಷವಾಗಿ ಇತರ ಗ್ರಹಗಳು ಸಹ ನಮಗೆ ಪೂರಕವಾದ ಒಂದು ಫಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳು ಆಗುವ ಸೂಚನೆ ಇದೆ ಈಗಾಗಲೇ ನಡೆಸುವಂಥ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇದೆ ಅಥವಾ ನಿಮ್ಮ ಒಂದು ಮಕ್ಕಳ ಮೂಲಕ ನಿಮಗೆ ಲಾಭ ಆಗೋದು ಅಥವಾ ನಿಮ್ಮ ಮಕ್ಕಳಿಗೆ ಅವರು ನಡೆಸುವಂಥ ಉದ್ಯೋಗದಲ್ಲೂ ವೃತ್ತಿಯಲ್ಲಿ ಲಾಭ ಆಗ್ಬೋದು ಅಥವಾ ಓದುವಂಥ ಮಕ್ಕಳಿಗೆ ಅವರಿಗೆ ಉನ್ನತವಾದ ಒಂದು ಸಾಧನೆಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಉನ್ನತ ಸೀಟು ಎಲ್ಲ ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಧನುರಾಶಿಯವರು ಹೆಚ್ಚಿನ ಆತಂಕ ಚಿಂತೆ ಪಡಬೇಕಾಗಿಲ್ಲ ತಾಯಿಯ ಅನುಗ್ರಹ ಆಗುವಂಥ ವಿಶೇಷವಾದ ಲಕ್ಷಣ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಉತ್ತಮವಾದ ಒಂದು ವಾತಾವರಣದಲ್ಲಿ ನೀವು ಬೆಳೆಯುವಂಥ ಅವಕಾಶ ಅನೇಕ ರೀತಿಯ ಶುಭ ಸಮಾಚಾರಗಳು ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಒಂದು ಸಹಾಯಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಧನುರಾಶಿಯವರು ಈ ಒಂದು ವರಭಲಕ್ಷ್ಮಿಯ ಶುಭ ಕಾ ಕುಂಡಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ತಾಯಿಯಲ್ಲಿ ಇನ್ನಷ್ಟು ನಿಮಗೆ ಅಭಿವೃದ್ಧಿ ಯಶಸ್ಸು ಸಿಗಲಿ ಎಂದು ಈ ದಿನ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳಿ ಧನುರಾಶಿಯವರಿಗೆ ಶುಭವಾಗುತ್ತೆ ಮುಂದೆ ಗಮನಿಸೋಣ ಮಕರ ರಾಶಿ ಮಕರ ರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಶುಕ್ರ ಅನುಗ್ರಹ ಇರುತ್ತೆ ಗುರುಬಲ ನಿಮಗೆ ಇರುತ್ತೆ ಹಾಗಾಗಿ ಹೆಚ್ಚೇನು ಆತಂಕ ಚಿಂತೆ ಪಡಬೇಕಾಗಿಲ್ಲ ಕೆಲವೊಮ್ಮೆ ನಿಮಗೆ ವೈರುಧ್ಯದ ಒಂದು ಮನಸ್ಥಿತಿ ಮೂಡುತ್ತೆ ಅಂದರೆ ವೈರುಧ್ಯ ಅಂದರೆ ನೀವು ಇನ್ನಿತರನೊಮ್ಮೆ ಅತಿಯಾಗಿ ನಂಬ್ತೀರ ಆಮೇಲೆ ಅದನ್ನು ಅತಿಯಾಗಿ ಅವರನ್ನು ದೂರ ಮಾಡುವಂಥದ್ದು ಕೆಲವೊಮ್ಮೆ ಅತಿಯಾದ ಆತ್ಮ ಇರುತ್ತೆ ಕೆಲವೊಮ್ಮೆ ನಿಮಗೆ ಅತಿಯಾದ ಆತ್ಮವಿಶ್ವಾಸದ ಕೊರತೆ ಕೆಲವೊಮ್ಮೆ ಅತಿಯಾದ ಉತ್ಸಾಹ ಇರುತ್ತೆ ಆಮೇಲೆ ಏನೋ ಒಂದು ಉತ್ಸಾಹ ಇಲ್ಲದಂತ ಸೋಮವಾರ ತನ್ನ ಸ್ಥಿತಿ ಹಾಗಾಗಿ ಅಲ್ಲಿ ಒಂದು ವೈರುಧ್ಯದ ನಡವಳಿಕೆ ನಿಮಗೆ ಈ ಒಂದು ಕುಂಡಲಿಯಿಂದ ಕಂಡುಬರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಆಯಿತು ಜೊತೆಗೆ ಈ ಯಾವುದಾದ್ರೂ ಅಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ನಿಮಗೆ ಅವಶ್ಯ ಅನಾ ಅವಶ್ಯ ಅನಾವಶ್ಯಕವಾದ ವಸ್ತುಗಳನ್ನು ಖರೀದಿ ಅವೆಲ್ಲ ಇರುತ್ತೆ ಈಗ ಇಂಥ ಒಂದು ಟೈಮಲ್ಲಿ ಆ ಒಂದು ಬುದ್ಧಿ ಬರೋ ಸಾಧ್ಯತೆ ಹಾಗಾಗಿ ಅನಾವಶ್ಯಕ ವಿಚಾರ ಅನಾವಶ್ಯಕವಾದ ವಸ್ತು ಅನಾ ಅನಾವಶ್ಯಕವಾದ ಸಂಗತಿಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ ಹಾಗಾಗಿ ಇವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಮನಸ್ಸಿನ ವಿಚಾರ ಮಾತಿನ ವಿಚಾರ ಇವೆಲ್ಲ ಸ್ವಲ್ಪ ನಿಯಂತ್ರಣ ಒಂದು ಅನಿಸ್ಕೊಂಡ್ರೆ ಹಣಕಾಸಿನ ವಿಚಾರವಾಗಿ ತಾಯಿ ಅನುಗ್ರಹ ಆಗುವಂಥದ್ದಿದೆ ಜೊತೆಗೆ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದಿದ್ರೆ ಅದಕ್ಕೆಲ್ಲ ಅನುಕೂಲವಾಗುವಂಥ ವಾತಾವರಣ ತಾಯಿ ಅನುಗ್ರಹದಿಂದ ಬರಲಿದೆ ನೀವು ನಿಮ್ಮ ಸ್ವಂತವಾದ ನಡವಳಿಕೆಯನ್ನು ಜೊತೆಗೆ ನಿಮ್ಮಲ್ಲಿ ಮನದಲ್ಲಿ ಬರಬಿಡುವಂಥ ಈ ನಕಾರಾತ್ಮಕ ಭಾವನೆ ಋಣಾತ್ಮಕ ಭಾವನೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೆಚ್ಚಿನ ಏನು ಅಡೆತಡೆಗಳು ಇಲ್ಲ ತಾಯಿ ಅನುಗ್ರಹದಿಂದ ನಿಮಗೆ ಯಶಸ್ಸು ಕೀರ್ತಿ ಜಯಲಾಭಗಳು ಆಗಲೇ ಮಕರ ರಾಶಿಯವರು ಈ ಒಂದು ತಾಯಿ ಅನುಗ್ರಹವನ್ನು ಪಡೆದುಕೊಳ್ಳಿ ಮುಂದೆ ಗಮನಿಸೋಣ ಕುಂಭರಾಶಿ ಕುಂಭರಾಶಿಗೆ ಈ ದಿನದ ಒಂದು ವಿಚಾರ ಗಮನಿಸಿದಾಗ ಶುಕ್ರನ ಅನುಗ್ರಹದ ಕೊರತೆ ಇರುತ್ತೆ ಆದರೆ ಅಲ್ಲಿ ಕೆಲವೊಂದು ವಿಚಾರವಾಗಿ ನಿಮಗೆ ಚಂದ್ರ ಅನುಗ್ರಹ ಇರುವ ಕಾರಣ ಆ ಒಂದು ಹಣಕಾಸಿಗೆ ಯಾವುದು ಕೊರತೆ ಆಗುವುದಿಲ್ಲ ಹಣಕಾಸಿನ ವಿಚಾರಕ್ಕೆ ಉತ್ತಮತೆ ಶುಭ ಲಾಭಗಳಾಗುವಂಥದ್ದು ಶುಭ ವಾರ್ತೆಗಳನ್ನು ಕಾಣುವಂಥದ್ದು ವ್ಯಾಪಾರ ವೃತ್ತಿ ಮುನ್ನಡೆಗೆ ಸಾಧನೆ ಆಗುವಂಥದ್ದು ಇಲ್ಲಿ ನಿಮಗೆ ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗುತ್ತವೆ ಗಮನಿಸಿಕೊಳ್ಳಿ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಲಿಂಗದವರಿಗೆ ಭಿನ್ನ ಅಭಿಪ್ರಾಯ ಆಗುವಂಥದ್ದು ಅಥವಾ ವಿರುದ್ಧ ಲಿಂಗದವರ ಒಂದು ಕೆಲಸದ ಮೂಲಕ ನಿಮಗೆ ನಷ್ಟಗಳು ನಷ್ಟಗಳಾಗುವಂಥದ್ದು ಗಮನಿಸಿಕೊಳ್ಳಿ ಅಲ್ಲಿ ಪುರುಷರಿದ್ದರೆ ಸ್ತ್ರೀಯರಿಂದ ಸ್ತ್ರೀಯರಿಗೆ ಇದ್ದರೆ ಪುರುಷರಿಂದ ಅಂಥ ಒಂದು ಕಷ್ಟ ನಷ್ಟಗಳಿಗೆ ಗುರಿ ಆಗುವಂಥದ್ದು ಹಾಗಾಗಿ ಗಮನಿಸಿಕೊಳ್ಳಿ ಇಂಥ ಒಂದು ವಿಚಾರ ಬಂದರೆ ಕುಂಭರಾಶಿಯವರು ಯಾವುದೇ ಒಂದು ಪುರುಷರಿಗೆ ಸ್ತ್ರೀ ಒಂದು ಬಂದು ಇಂಥ ಹೂಡಿಕೆ ಮಾಡಿ ಇಂಥ ಒಂದು ಅಲ್ಲೇ ಹಣವನ್ನು ಕೊಡಿ ಅಥವಾ ಇಂಥದನ್ನು ಕೊಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಸ್ವಲ್ಪ ಎರಡೆರಡು ಬಾರಿ ಯೋಚನೆ ಮಾಡಬೇಕು ಆದರೆ ಅದೇ ನಿಮಗೆ ನಷ್ಟದ ದಾರಿ ಆಗ್ಬೋದು ಹಾಗಾಗಿ ಅಂಥ ಒಂದು ವಿಚಾರವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಹಣಕಾಸಿನ ಅವರಾಗಲಿ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕಾದರೆ ನೀವು ಕಷ್ಟಕ್ಕೆ ನಷ್ಟಕ್ಕೆ ಅಥವಾ ಅವಮಾನಗಳಿಗೆ ವಿವಾದಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತೆ ಇನ್ನು ಇದಲ್ಲದೆ ನಿಮಗೆ ಬಂಧು ಮಿತ್ರರಿಂದ ಕೆಲವೊಂದು ಲಾಭಗಳು ಆದಾಯಗಳು ಸಿಗಲಿವೆ ಬಂಧು ಮಿತ್ರರ ಬಾಂಧವ್ಯನ ಇಟ್ಕೊಳ್ಬೇಕು ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವು ಇದ್ದೀರಾ ಆದರೆ ಸಾಡೆ ಸಾತಿಯ ಪ್ರಭಾವದಲ್ಲಿದ್ದರೂ ಈ ಬಾರಿ ಒಂದು ತಾಯಿಯ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಆಗುವಂಥ ವಿಚಾರ ಇರುತ್ತೆ ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನಡಿಕೊಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ಆಪತ್ತುಗಳು ಸಂಕಷ್ಟಗಳು ಬರೋದಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಅಂದು ಇದಕ್ಕಾಗಿ ಅನುಕೂಲವಾದಂಥ ವಾತಾವರಣಗಳು ಮೂಡಿ ಬರಲಿವೆ ಅಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕು ಕುಂಭರಾಶಿಯವರ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಕಾಲು ನೋವು ನೋವು ಬೆನ್ನು ನೋವು ಅಥವಾ ನಿಮ್ಮ ಎಲುಬು ಅಥವಾ ಅಥವಾ ಬೋನ್ಗಳಿಗೆ ಸಂಬಂಧಪಟ್ಟ ಏನಾರ ವ್ಯತ್ಯಾಸಗಳು ಕಂಡುಬರ್ಬೋದು ಸೂಕ್ತವಾದ ತಪಾಸಣೆ ಚಿಕಿತ್ಸೆ ಅಥವಾ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಸರಿ ಮಾಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು ಅಲ್ಲದೆ ತಾಯಿಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿಯೂ ಬೆಳ್ಕೊಳ್ಳಿ ನಿಮಗೆ ಯಾವುದೇ ವಿವಾದಗಳು ಅಥವಾ ಇಂಥ ಒಂದು ಕಾಂಟ್ರವರ್ಸಿಗಳು ಬಾರದಿರುವಾಗೆ ಬೇಳ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ಶುಕ್ರನ ವೈರುಧ್ಯ ಇರುತ್ತೆ ನಿಮಗೆ ಶುಕ್ರನು ಈ ದಿನ ಆ ಶುಕ್ರನ ವಿಚಾರವಾಗಿ ವೈರುಧ್ಯದ ಇರುವುದಕ್ಕೆ ಕಾರಣ ಜೊತೆಗೆ ಅಲ್ಲಿ ಇರತಕ್ಕಂಥ ಇನ್ನಿತರ ಗ್ರಹಗಳು ಶಾಡೇ ಸಾತಿಯ ಪ್ರಭಾವ ಶನಿ ರಾಹು ಕೇತುಗಳ ಒಂದು ವೈಪರೀತ್ಯ ಇವೆಲ್ಲ ಇರೋ ಕಾರಣ ಸಮ್ಮಿಶ್ರ ಫಲಗಳು ಇವೆ ಹಣಕಾಸಿನ ವಿಚಾರ ನಿಮಗೆ ಹಣ ಬರುತ್ತೆ ಆದರೆ ಬಂದ ಹಣದಷ್ಟೇ ಖರ್ಚುಗಳು ಬರುತ್ತೆ ಅಂದರೆ ನಿಮಗೆ ಈಗ ಒಂದು ಸಾವಿರ ರೂಪಾಯಿ ಅಂತ ಬಂದು ಬಂತು ಅಂದ್ರೆ ಆ ಒಂದು ಸಾವಿರ ಬಂದು ಸಾವಿರದ ಹತ್ತು ರೂಪಾಯಿ ಖರ್ಚಾಗಬಹುದು ಅಂದರೆ ಬಂದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಅಂದರೆ ಆ ಖರ್ಚಿಗೆ ಏನು ಕೊರತೆ ಇರೋದಿಲ್ಲ ಅಲ್ಲಿ ಅಲ್ಲಿಗೆ ಸರಿ ಹೋಗುವಂಥದ್ದು ಅಂದರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುವಂಥ ವಿಚಾರಗಳು ಈ ದಿನದ ಒಂದು ಕುಂಡಲಿ ವಿಚಾರದಲ್ಲಿ ಕಂಡು ಬರುತ್ತೆ ಹಾಗಾಗಿ ಅಲ್ಲಿ ಅನಾವಶ್ಯಕ ಖರ್ಚು ಬರ್ಬೋದು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಇನ್ನು ನಿಮ್ಮ ವೈಯಕ್ತಿಕ ವಿಚಾರ ಗಮನಿಸಿದರೆ ಈ ದಿನದ ಕುಂಡಲಿ ಅನುಸಾರವಾಗಿ ವೈಯಕ್ತಿಕ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಸ್ವಲ್ಪ ಉತ್ತಮ ಫಲಗಳು ಕಂಡುಬಂದೆ ಹಾಗಾಗಿ ತುಂಬ ಚಿಂತೆ ಪಡಬೇಕಾಗಿಲ್ಲ ಹಣಕಾಸಿನ ವಿಚಾರ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಖರ್ಚನ್ನು ಅದು ಯಾವುದು ತುಂಬ ಪ್ರಯೋರಿಟಿ ಅಂತ ಹೇಳಿದ್ರು ಆದ್ಯತೆಯ ಮೇಲೆ ಆದ್ಯತೆಯ ಮೇಲೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಯಾಕಂದರೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವದ ಪ್ರಮ ಇರುವಂಥದ್ದು ಕುಂಭ ಮತ್ತು ಮೀನರಾಶಿಗಳು ಹಾಗಾಗಿ ಕುಂಭ ಮತ್ತು ಮೀನರಾಶಿ ಅದರಲ್ಲೂ ವಿಶೇಷವಾಗಿ ಮೀನರಾಶಿಗೆ ನಷ್ಟ ಭಾವದಲ್ಲಿ ಇರುವಂಥ ಶನಿಯು ಅನೇಕ ರೀತಿಯ ನಷ್ಟಗಳನ್ನು ಅನಪೇಕ್ಷಿತ ಖರ್ಚುಗಳನ್ನು ಕೊಡವನ್ನಾಗಿದ್ದಾನೆ ಈ ದಿನದ ಕುಂಡಲಿಯಲ್ಲೂ ಅದೇ ವಿಚಾರ ಬಂದಿದೆ ಹಾಗಾಗಿ ಒಂದೊಂದು ರೂಪಾಯಿನ ನೀವು ಯಾವುದನ್ನು ಸ್ಪೆಂಡ್ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಅಥವಾ ಅದನ್ನು ಎಕ್ಸ್ಪೆನ್ಸೋ ಅಂತ ಅದೇ ರೀತಿಯಿಂದ ಅದನ್ನು ಖರ್ಚು ಮಾಡೋದು ವೆಚ್ಚ ಮಾಡೋದು ಅಥವಾ ಉಳಿಕೆ ಮಾಡೋದು ಅದನ್ನು ಗಮನಿಸಿಕೊಂಡ್ರೆ ಮಾಡಬೇಕಾಗತ್ತೆ ಹಾಗಾಗಿ ಕೆಲವೊಂದು ನಿಮ್ಮ ಅತಿ ಬುದ್ಧಿವಂತಿಕೆ ಅಥವಾ ಅತಿಯಾದ ಆತುರದ ನಿರ್ಧಾರದಿಂದಲೂ ನೀವು ಅಲ್ಲಿ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಹೂಡಿಕೆ ಮಾಡಿದಾಗ ಹೂಡ ನಷ್ಟ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಆ ಬಗ್ಗೆ ನೀವು ತಾಳ್ಮೆಯಿಂದ ವಹಿಸಬೇಕು ಮೀನರಾಶಿಯವರು ತಾಯಿಯಲ್ಲಿ ಇಂತಹ ಯಾವುದೇ ಕಷ್ಟ ನಷ್ಟಗಳು ಅಥನಿರೀಕ್ಷೆ ವೆಚ್ಚ ತೊಂದರೆಗಳು ಯಾವುದೇ ಬರದಿರಲಿ ಆರೋಗ್ಯ ಆಯುಷ್ ಇತ್ಯಾದಿಗಳಿಗೆ ಸಹ ಬಿಡ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ವರಮಹಾಲಕ್ಷ್ಮಿ ತಾಯಿ ಶುಭವಾಗುತ್ತೆ ಇವೆಲ್ಲವೂ ಈ ಬಾರಿಯ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮುನ್ನ ಪೂರ್ವಕವಾಗಿ ಅಥವಾ ಮುನ್ನೆಚ್ಚರಿಕೆ ಪೂರ್ವಕವಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದೇನೆ ಇದನ್ನು ಅಳವಡಿಸಿಕೊಳ್ಳೋದು ಬಿಡೋದು ಅಥವಾ ಅದರ ಮೇಲೆ ನೀವು ಅನು ಅವಲಂಬನೆ ಆಗೋದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟ ವಿಚಾರ ಇಲ್ಲಿ ಶಾಸ್ತ್ರ ಅಥವಾ ಸಂಪ್ರದಾಯಕ್ಕೆ ಅನುಕೂಲವಾಗಿ ಯಾರು ಬದ್ಧರಾಗಿದ್ದರು ಅವರವರ ಸಂಪ್ರದಾಯವನ್ನು ಯಾರು ಬದಲಿಸುವುದು ಬೇಡ ನೀವು ಹಿಂದೆ ಯಾವ ರೀತಿ ಆಚರಣೆ ಮಾಡಿಕೊಂಡು ಬಂದಿದ್ರೂ ಅದನ್ನೇ ಮುಂದುವರಿಸಿಕೊಳ್ಳಿ ಹೊಸ ರೀತಿಯ ಆಚರಣೆ ಹೊಸ ರೀತಿ ಸಂಪ್ರದಾಯಕ್ಕೆ ನಾಂದಿ ಹಾಡಬೇಕಾಗಿಲ್ಲ ಸರಳವಾಗಿ ಭಕ್ತಿಪೂರ್ವಕವಾಗಿ ತಾಯಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಅನ್ಸ ಇದನ್ನು ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಒಂದು ಇಷ್ಟಾರ್ಥಗಳು ತಾಯಿ ಅನ್ನೋದ್ರಿಂದ ಇಡರಲಿ ಅಲ್ಲದೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಈ ವರಮಹಾಲಕ್ಷ್ಮಿಯ ಸ್ತೋತ್ರನ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ನಮಸ್ತೆ ಮಹಾಮಹ ಶ್ರೀಪೀಠೇಶ್ವರ ಪೂಜೆ ಅಂತ ಬರುತ್ತೆ ಅಂಥ ಒಂದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಅಥವಾ ತಾಯಿ ಮಹಾಲಕ್ಷ್ಮಿಯ ನೂರೆಂಟು ನಾಮ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ ಅದರಿಂದಲೂ ಅರ್ಚನೆ ಮಾಡಿ ಪುಷ್ಪ ಅರ್ಚನೆ ಮಾಡಿ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರನ ಅಷ್ಟೋತ್ತರವನ್ನು ಎಲ್ಲ ಪಠನೆ ಮಾಡಿಕೊಳ್ಳಿ ಅಥವಾ ವರಮಹಾಲಕ್ಷ್ಮಿಯ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಠನೆ ಮಾಡಿಕೊಳ್ಬೋದು ಅಲ್ಲದೆ ಯಾರಿಗೆ ಈ ತಾಯಿಯ ಮೂಲಮಂತ್ರವನ್ನು ಉಚ್ಚಾರ ಮಾಡಿಕೊಂಡು ನೂರೆಂಟು ಬಾರಿ ಈ ಕುಂಕುಮಾರ್ಚನೆ ಅಂತ ಮಾಡ್ತಾರೆ ಅಲ್ಲಿ ಓ ಅರಸಿನ ಅರಶಿನ ಕುಂಕುಮ ಇತ್ಯಾದಿಗಳನ್ನು ತಾಯಿಯ ಚಿತ್ರಪಟಕ್ಕೆ ವಿಗ್ರಹಕ್ಕೂ ಅರ್ಪಣೆ ಮಾಡೋದು ಹಾಗಾಗಿ ಅಂತ ಒಂದು ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಅಂತ ಹೇಳುವಂಥ ಮಂತ್ರ ಇರುತ್ತೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಅಂತ ಮಂತ್ರ ಇರುತ್ತೆ ಅಥವಾ ಇನ್ನೊಂದು ಮಂತ್ರ ಈ ರೀತಿ ಬರುತ್ತೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯ ಪ್ರಸೀದ ಪ್ರಸೀದ ಅದನ್ನು ಡಿಸ್ಪ್ಲೇಲಿ ಹಾಕಿರ್ತೀನಿ ಗಮನಿಸ್ಕೊಳ್ಳಿ ಮತ್ತೊಮ್ಮೆ ಅದನ್ನು ನೋಡಿಕೊಳ್ಳಿ ಇಂಥ ಒಂದು ಮಂತ್ರ ಮೂಲ ಮಂತ್ರದಿಂದ ತಾಯಿಯನ್ನು ಪ್ರಾರ್ಥನೆ ಅಥವಾ ಇಂಥ ಮಂತ್ರ ನೂರೆಂಟು ಬಾರಿ ಪಠನೆ ಮಾಡೋದಿಲ್ಲ ಅಥವಾ ಇಂಥ ಮಂತ್ರದಿಂದ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಹರಿದ್ರಾ ಕುಂಕುಮಾರ್ಚನೆ ಮಾಡೋದ್ರಿಂದಲೂ ಅಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಪ್ರಸೀದ ಓಂ ಶ್ರೀಂ 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 ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಎಂದು ತಾಯಿಯನ್ನು ಏನು ಪ್ರಸನ್ನನಾಗು ತಾಯೇ ನನಗೆ ವರವನ್ನು ಕರುಡಿಸುವಂತೆ ತಾಯಿಯನ್ನು ಬೇಡಿಕೊಳ್ಳುವಂಥ ಒಂದು ಸರಳವಾದ ಒಂದು ವಿಧಾನದ ಈ ಮೂಲಮಂತ್ರ ಇದನ್ನು ಪ್ರಾರ್ಥನೆ ಮಾಡ್ಬೋದು ನೀವು ಕನಿಷ್ಠ ಇದನ್ನು ಎಂಟು ಬಾರಿ ಪಠನೆ ಮಾಡಿ ಅಥವಾ ನೂರೆಂಟು ಬಾರಿ ಪಠನೆ ಮಾಡ್ಬೋದಾಗಿದೆ ಇನ್ನು ಇದಲ್ಲದೆ ಇದಲ್ಲದೆ ಇನ್ನೊಂದು ತಾಯಿಯ ಒಂದು ಮೂಲಮಂತ್ರ ಅಥವಾ ಪ್ರಸಿದ್ಧವಾದ ಮಂತ್ರ ಇರುತ್ತೆ ಅದು ಈ ರೀತಿ ಬರುತ್ತೆ ఓం శ్రీం శ్రీం ఓం మహాలక్ష్మీ దేవ్యై నమ ఓం శ్రీం హ్రీం శ్రీం ఓం మహాలక్ష్మీ దేవే నమః మహాలక్ష్మీ దేవ్యై నమ అంత దేవీ హోదువర్కి అది ఉచ్చారర దేవ్యై హలికి బరదిన దేవీ అంతే తప్పేన మహాలక్ష్మీ దేవ్యై నమ మహాలక్ష్మీ దేవ్యై నమ అంత్ ಮತ್ತೊಮ್ಮೆ ಗಮನಿಸ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವೇ ನಮಃ ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವೇ ನಮಃ ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವೇ ನಮಃ ಇಂಥ ಮಂತ್ರವನ್ನು ಪಠನೆ ಮಾಡಿಕೊಂಡು ತಾಯಿಯ ಅನುಗ್ರಹಕ್ಕಾಗಿ ಬೇಡಿಕೊಳ್ಳಿ ನಿಮಗೆ ಗೊತ್ತಿರುವಂಥ ಸರಳವಾದ ವಿಧಾನದಲ್ಲಿ ತಾಯಿಯನ್ನು ಪುಷ್ಪಗಳಿಂದ ಅಥವಾ ಹರಿದ್ರ ಕುಂಕುಮಗಳಿಂದ ಅರ್ಚನೆ ಮಾಡಿ ನಿಮಗೆ ಈಗ ಅನುಕೂಲವಾಗುವಂಥ ಯಾವುದೇ ರೀತಿಯ ಹಣ್ಣು ಹಂಪಲು ಅಥವಾ ನೈವೇದ್ಯಾದಿಗಳನ್ನು ಮಾಡಿಕೊಂಡು ತಾಯಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ತಾಯಿಯಲ್ಲಿ ಬೇಡಿಕೊಳ್ಳಿ ಆಯುಷ್ಯ ಆರೋಗ್ಯ ಯಶಸ್ಸು ಕೀರ್ತಿ ಜಯ ಲಾಭಾದಿಗಳು ಜೊತೆಗೆ ಮನುಷ್ಯ ಮಕ್ಕಳಿಗೆ ಓದುವಂಥ ಮಕ್ಕಳಿರ ಅವರ ಒಂದು ವಿದ್ಯಾ ಬುದ್ಧಿ ಯಶಸ್ಸಿದ್ಧಿಗಾಗಿ ಬೇಡಿಕೊಳ್ಳಿ ಅಥವಾ ವಿಶೇಷವಾಗಿ ಯಾರಿಗೆ ವಿವಾಹಕ್ಕಾಗಿನೋ ಉದ್ಯೋಗಕ್ಕೇನೋ ಸಂತತಿಗಾಗಿನೋ ಬೇಡಿಕೊಳ್ತಾರೋ ತಾಯಿಯು ಸರ್ವತ್ರವನ್ನು ಎಲ್ಲವನ್ನು ಅನುಗ್ರಹಿಸಿದಂಥ ಮಹಾಶಕ್ತಿ ಸ್ವರೂಪಣೆಯಾಗಿದ್ದಾಳೆ ಹಾಗಾಗಿ ದೇವಿ ಸರ್ವಭೂತೇಶು ಮಾತೃರೂಪಣೆ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಸೇ ನಮಸ್ತೇ ನಮೋ ನಮ ಎಂದು ಆಕೆಯನ್ನು ಪ್ರಾರ್ಥನೆ ಮಾಡಿದರೆ ಆ ಕಳೆಯು ತ್ರಿಶಕ್ತಿ ಸ್ವರೂಪಣೆಯಾಗಿದ್ದಾಳೆ ಮಹಾಲಕ್ಷ್ಮಿಯು ಮಹಾ ಸರಸ್ವತಿಯು ಮಹಾಕಾಳಿಯು ಆಕೆಯಾಗಿದ್ದಾಳೆ ಅಂತಹ ಒಂದು ವರಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ತಮಗೆಲ್ಲರೂ ಸಿದ್ಧ ಈ ವಾಹಿನಿಯ ಮೂಲಕ ನಿರಂತರವಾಗಿ ತಾವು ವಿಶೇಷವಾದ ಕಾರ್ಯಗಳನ್ನು ವೀಕ್ಷಿಸ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸ್ತಾ ಬನ್ನಿ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೀರ್ತಿ ಜಗಳ ಸಿದ್ಧ ಪ್ರಾರ್ಥನೆ ಸರ್ವೇಶಾನಂ ಸನ್ ಮಂಗಳಾರಿ ಭವಂತು ಓಂ ಶ್ರೀ ವರಮಹಾಲಕ್ಷ್ಮೀ ದೇವೇ ನಮೋ ನಮಃ